This is the third session of the first chapter, Reproduction in Organisms. In the previous classes, we have studied about the sexual reproduction. Alva, ee chapter na starting alli, what is reproduction, mate asexual, sexual, anta yerudu classification na naavu kalthideve adaralli. So last class alli, second session alli, we have studied about what is sexual reproduction anta kalthvi. So sexual reproduction na characters yenu anta kalthideve naavu. After that, we have studied what are the different phases that an organism showing sexual reproduction shows. So first phase na naavu enanta karidvi, juvenile phase athwa vegetative phase anta helide. Second phase was reproductive phase, and the third phase was senescent phase anta adana kalthideve naavu. ಅದಾದಮೇಲೆ ಈ ಸೆಕ್ಷುವಲ್ ರೀಪ್ರೊಡಕ್ಷನ್ ಅನ್ನೋದು ಒಂದು ಇಲ್ಯಾಬೊರೇಟ್ ಕಾಂಪ್ಲೆಕ್ಸ್ ಪ್ರಾಸೆಸ್ ಆಗಿರೋದ್ರಿಂದ ಅದನ್ನು ನಾವು ಫರ್ದರ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಈಸಿ ಆಗಲಿಕ್ಕೆ ನಾವು ಅದನ್ನು ಫರ್ದರ್ 3 ಇವೆಂಟ್ಸ್ ಆಗಿ ಕ್ಲಾಸಿಫೈ ಮಾಡ್ಕೊಂಡಿದ್ದೇವೆ. ಸೊ ದ ಫಸ್ಟ್ ವಿ ಹ್ಯಾವ್ ಕ್ಲಾಸಿಫೈಡ್ ಇನ್ ಟು ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸ್ ಅಂತ ಕರಿದ್ವಿ, ಆಮೇಲೆ ಫರ್ಟಿಲೈಸೇಷನ್ ಅಂತ ಹೇಳ್ತೇವೆ, ಆಮೇಲೆ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಅಂತ ನಾವು ಅದನ್ನು ಕ್ಲಾಸಿಫೈ ಮಾಡ್ಕೊಂಡಿದ್ದೇವೆ. ಇದರಲ್ಲಿ ನಾವು ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸನ್ನ ಆಲ್ರೆಡಿ ಕಲ್ತಿದ್ದೇವೆ ಸೆಷನ್ 2 ಅಲ್ಲಿ ಅಲ್ವಾ. ಸೊ ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸಲ್ಲಿ ಏನಾಗುತ್ತೆ, ಎರಡು ಇಂಪಾರ್ಟೆಂಟ್ ಪ್ರಾಸೆಸಸ್ ಅಲ್ಲಿ ನಡೆಯುತ್ತೆ. ಒನ್ ಇಸ್ ಕಾಲ್ಡ್ ದ ಫಾರ್ಮೇಷನ್ ಆಫ್ ಗ್ಯಾಮೆಟ್, ದಟ್ ಇಸ್ ಗ್ಯಾಮೆಟೋಜೆನೆಸಿಸ್ ಅನ್ನೋದು ನಡೆಯುತ್ತೆ. ಅದಾದಮೇಲೆ ನಡೆಯೋದು ಗ್ಯಾಮೆಟ್ ಟ್ರಾನ್ಸ್ಫರ್ ಅಂತ ನಾವು ಕಲ್ತಿದ್ದೇವೆ. ಸೊ ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸಲ್ಲಿ ಗ್ಯಾಮೆಟೋಜೆನೆಸಿಸ್ ಆ್ಯಂಡ್ ಗ್ಯಾಮೆಟ್ ಫಾರ್ಮೇಷನ್, ಗ್ಯಾಮೆಟೋಜೆನೆಸಿಸ್ ಆ್ಯಂಡ್ ಗ್ಯಾಮೆಟ್ ಟ್ರಾನ್ಸ್ಫರ್ನ ನಾವು ಕಲ್ತಿದ್ದೇವೆ. ಓಕೆ, ಲೆಟ್ ಅಸ್ ಕಂಟಿನ್ಯೂ ದ ಇವೆಂಟ್ಸ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಈಗ ಸೊ ಪ್ರೀ ಫರ್ಟಿಲೈಸೇಷನ್ ಮುಗೀತು. ಟುಡೇ ವಿ ವಿಲ್ ಸ್ಟಡಿ ದ ಸೆಕೆಂಡ್ ಇವೆಂಟ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್, ದಟ್ ಅಸ್ ಫರ್ಟಿಲೈಸೇಷನ್. Fertilization. How do we define fertilization? We know that fertilization is a very, very important event in sexual reproduction. So what happens in fertilization stage is there is fusion of male and female gametes. Alva, the fusion of male and female gametes is called syngamy athava fertilization. Okay, so the process of fusion of male and female gamete is called as fertilization athava idana syngamy antanu karitare. We know that syn andre ಫ್ಯೂಷನ್ ಅಂತ ಗೊತ್ತಿದೆ, ಗ್ಯಾಮಿ ಹಿಯರ್ ರೆಫರ್ಸ್ ಟು ಗ್ಯಾಮೆಟ್ಸ್. ಓಕೆ, ಸಿನ್ ಫ್ಯೂಷನ್, ಗ್ಯಾಮಿ ಅಂದರೆ ಗ್ಯಾಮೆಟ್ಸ್. ಸೊ ಸಿನ್ ಗ್ಯಾಮಿ ಅಂದರೆ ಫ್ಯೂಷನ್ ಆಫ್ ಗ್ಯಾಮೆಟ್ಸ್, ಇದೆರಡೂ ಕೂಡ ಒಂದೇ ಆಲ್ಮೋಸ್ಟ್, ಸಿನ್ ಗ್ಯಾಮಿ ಆ್ಯಂಡ್ ಫರ್ಟಿಲೈಸೇಷನ್. ಓಕೆ, ಸೊ ಫರ್ಟಿಲೈಸೇಷನ್ ಈ ಇವೆಂಟಲ್ಲಿ ಏನಾಗ್ತಾ ಇದೆ, ದೆರ್ ಇಸ್ ವಾಟ್ ಇಸ್ ಫ್ಯೂಷನ್ ಆಫ್ ಅಲ್ವಾ, ದೆರ್ ಇಸ್ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ gametes, which we call syngamy anta navu karitare. Okay na, ega last class alli nanu tumbha sarthi nimge specify madidene gametes anta heltidhagle namge nenpirbeku, gametes are always haploid anta. So fusion of two gametes alva illi, how do tane fusion of two gametes, so haploid gametes tane. Okay, now remember the product of fertilization is zygote, okay, which is always a diploid. Sarina, eradu gametes, eradu haploid gametes fuse aagi baruvanta product enagirathe illi, it will be a diploid zygote agirathe. Hagadre neevu kelthira ella organisms allu hige fertilization agine organisms production agoda anta. So there is one more concept illi, some organisms like honeybees athwa rotifers anta karitteve,
ಲಿಸರ್ಡ್ಸ್, ಕೆಲವು ಮಾತ್ರ, ಎಲ್ಲದೂ ಅಲ್ಲ, ಓಕೆ, ಸಮ್ ಲಿಸರ್ಡ್ಸ್ ಆ್ಯಂಡ್ ಬರ್ಡ್ಸ್, ಕೆಲವೇ ಕೆಲವು, ಇದು ಕೂಡ ಎಲ್ಲ ಅಲ್ಲ, ಲೈಕ್ ದಟ್ ಆಫ್ ಟರ್ಕಿ. ಓಕೆ, ಸೊ ಇನ್ ಸಮ್ ಆರ್ಗ್ಯಾನಿಸಮ್, ಕೆಲವು ಆರ್ಗ್ಯಾನಿಸಮ್ಸ್ ಲೈಕ್ ಹನಿಬೀಸ್, ರೊಟ್ಟಿಫರ್ಸ್, ಸಮ್ ಲಿಸರ್ಡ್ಸಲ್ಲಿ, ಮತ್ತು ಸಮ್ ಬರ್ಡ್ಸ್ ಲೈಕ್ ದಟ್ ಆಫ್ ಟರ್ಕಿ. ಓಕೆ, ಇಲ್ಲಿ ಏನಾಗತ್ತೆ ಅಂದರೆ ಫೀಮೇಲ್ ಗ್ಯಾಮೆಟ್ಸ್, ಓಕೆ, ದೇ ಡೆವಲಪ್ ಇನ್ ಟು ನ್ಯೂ ಆರ್ಗ್ಯಾನಿಸಮ್ಸ್. ಓಕೆ, ಫೀಮೇಲ್ ಗ್ಯಾಮೆಟ್ಸಲ್ಲಿ ಏನಾಗ್ತಾ ಇದೆ, ನ್ಯೂ ಆರ್ಗ್ಯಾನಿಸಮ್ಸ್ ಆಗಿ ಡೆವಲಪ್ ಆಗ್ತಾ ಇದೆ ವಿದೌಟ್ ಫರ್ಟಿಲೈಸೇಷನ್. ಓಕೆ, ದೇರ್ ವಿಲ್ ಬಿ ನೋ ಫರ್ಟಿಲೈಸೇಷನ್ ಹಿಯರ್, ಸೊ ವಿದೌಟ್ ಫರ್ಟಿಲೈಸೇಷನ್, ವಿದೌಟ್ ಫರ್ಟಿಲೈಸೇಷನ್, ಸರಿನಾ? ಈ ಕಾನ್ಸೆಪ್ಟನ್ನು, ಈ ಫಿನಾಮಿನನ್ನ ನಾವೇನಂತ ಕರಿತೇವೆ ಅಂದರೆ ದಿಸ್ ಇಸ್ ಕಾಲ್ಡ್ ಆಸ್ ಪಾರ್ಥೆನೋಜೆನೆಸಿಸ್ ಅಂತ ಕರಿತೇವೆ. ಓಕೆ, ವಿ ಕಾಲ್ ಇಟ್ ಆಸ್ ಪಾರ್ಥೆನೋಜೆನೆಸಿಸ್ ಅಂತ ಕರಿತೇವೆ. ಐ ರಿಪೀಟ್, ಇನ್ ಸಮ್ ಆರ್ಗ್ಯಾನಿಸಮ್ಸ್ ಲೈಕ್ ಹನಿಬೀಸ್, ರೊಟ್ಟಿಫರ್ಸ್, ಸಮ್ ಲಿಸರ್ಡ್ಸ್ ಆ್ಯಂಡ್ ಸಮ್ ಬರ್ಡ್ಸ್ ಲೈಕ್ ದಟ್ ಆಫ್ ಟರ್ಕಿ, ಇಲ್ಲಿ ಏನಾಗತ್ತೆ, ಫೀಮೇಲ್ ಗ್ಯಾಮೆಟ್ಸ್ ಡೈರೆಕ್ಟ್ಲಿ ಡೆವಲಪ್ ಇನ್ ಟು ನ್ಯೂ ಇಂಡಿವಿಜುವಲ್ಸ್ ಅಥವಾ ನ್ಯೂ ಆಫ್ ಸ್ಪ್ರಿಂಗ್ಸ್ ವಿದೌಟ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಆಗದೆ ಫೀಮೇಲ್ ಗ್ಯಾಮೆಟ್ಸ್ ಡೈರೆಕ್ಟಾಗಿ ಒಂದು ಹೊಸ ಆರ್ಗ್ಯಾನಿಸಮ್ ಆಗಿ ಡೆವಲಪ್ ಆಗುತ್ತೆ. ಸೊ ಈ ಕಾನ್ಸೆಪ್ಟನ್ನು ನಾವು ಪಾರ್ಥೆನೋಜೆನೆಸಿಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಒನ್ ಮಾರ್ಕ್. ಯೂಶ್ವಲಿ ಎಲ್ಲ ಪೇಪರ್ಸಲ್ಲಿ ನೀವು ನೋಡ್ತೀರಾ, ವಾಟ್ ಇಸ್ ಪಾರ್ಥೆನೋಜೆನೆಸಿಸ್, ಗಿವ್ ಆನ್ ಎಕ್ಸಾಂಪಲ್ ಫಾರ್ ಆರ್ಗ್ಯಾನಿಸಮ್ ಶೋಯಿಂಗ್ ಇಟ್ ಅಂತ. ಓಕೆ, ಸೊ ಪಾರ್ಥೆನೋಜೆನೆಸಿಸ್, ಫಾರ್ಮೇಷನ್ ಆಫ್ ಆರ್ಗ್ಯಾನಿಸಮ್ ಫ್ರಮ್ ಫೀಮೇಲ್ ಗ್ಯಾಮೆಟ್ ವಿದೌಟ್ ಫರ್ಟಿಲೈಸೇಷನ್ ಅಂತ ಹೇಳ್ತೇವೆ. ಫೈನ್, ಸೊ ವಿ ಅಂಡರ್ಸ್ಟುಡ್ ವಾಟ್ ಇಸ್ ಫರ್ಟಿಲೈಸೇಷನ್ ಆ್ಯಂಡ್ ವಿ ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಇಸ್ ಪಾರ್ಥೆನೋಜೆನೆಸಿಸ್ನ. ಕಮಿಂಗ್ ಬ್ಯಾಕ್ ಟು ಫರ್ಟಿಲೈಸೇಷನ್, ಐ ಸೆಡ್ ಯು ಫರ್ಟಿಲೈಸೇಷನ್ ಅಂದರೆ ಏನಾಗಬೇಕು, ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಅಂತ ಹೇಳಿದೆ. ನೌ ವೇರ್ ಡಸ್ ಫರ್ಟಿಲೈಸೇಷನ್ ಟೇಕ್ ಪ್ಲೇಸ್, ಎಲ್ಲಿ ಆಗತ್ತೆ ಫರ್ಟಿಲೈಸೇಷನ್, ವೇರ್? ಸೊ ನೌ ಇನ್ ಸಮ್ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್, ಓಕೆ, ಇನ್ ಸಮ್ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್, ಯಾವ ಥರ, ಲೈಕ್ ದಟ್ ಆಫ್ ಆಲ್ಗೆ ಅಂದ್ಕೊಳ್ಳಿ, ಅಥವಾ ಫಿಶಸ್ ಅಲ್ಲಿ, ಅಥವಾ ಆಂಫಿಬಿಯನ್ಸ್ ಅಲ್ಲಿ. ಓಕೆ, ಇನ್ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ ಲೈಕ್ ಆಲ್ಗೆ, ಫಿಶಸ್, ಆಂಫಿಬಿಯನ್ಸ್, ಇಲ್ಲೆಲ್ಲ ಏನಾಗತ್ತೆ ಅಂತ ಹೇಳಿದ್ರೆ ಇವರಲ್ಲೆಲ್ಲ ಗ್ಯಾಮೆಟ್ಸ್ನ ಫ್ಯೂಷನ್ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ದ ಬಾಡಿ. ಓಕೆ, ಔಟ್ಸೈಡ್ ದ ಬಾಡಿ, ಬಾಡಿಯ ಹೊರಗಡೆ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಆಗತ್ತೆ. ಹಾಗಾದರೆ ಎಲ್ಲಿ ಆಗತ್ತೆ? ದ್ಯಾಟ್ ರಿಕ್ವೈರ್ಸ್ ಅ ಮೀಡಿಯಂ. ಓಕೆ, ಒಂದು ಮೀಡಿಯಮಲ್ಲಿ ಆಗತ್ತೆ. ಆ ಮೀಡಿಯಂ ಸಾಮಾನ್ಯವಾಗಿ ಏನಾಗಿರತ್ತೆ ಅಂದರೆ ಇಟ್ ವಿಲ್ ಬಿ ವಾಟರ್. ಜನರಲ್ ಆಗಿ ದ ಮೀಡಿಯಂ ವಿಲ್ ಬಿ ವಾಟರ್. ಓಕೆ, ಸೊ ದಿಸ್ ಟೈಪ್ ಆಫ್ ಫರ್ಟಿಲೈಸೇಷನ್ ಇದೆಯಲ್ಲ, ವೇರ್ ದ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ದ ಬಾಡಿ. ಓಕೆ, ವಾಟರ್ ಅಥವಾ ಬೇರೆ ಮೀಡಿಯಮಲ್ಲಿ ಆಗತ್ತಲ್ವಾ, ದಿಸ್ ಟೈಪ್ ಆಫ್ ಫರ್ಟಿಲೈಸೇಷನ್ ಇಸ್ ಕಾಲ್ಡ್ ಆಸ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ನಾವು ಅದನ್ನು ಕರಿತೇವೆ. ಓಕೆ, ದಿಸ್ ಟೈಪ್ ಆಫ್ ಫರ್ಟಿಲೈಸೇಷನ್ ಇಸ್ ಎ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಎಕ್ಸಾಂಪಲ್ಸ್ ಕೊಟ್ಟರೆ ಏನು ಬರೀತೀರಾ, ಯು ಕ್ಯಾನ್ ರೈಟ್ ಆಲ್ಗೆ, ಫಿಶಸ್, ಆಂಫಿಬಿಯನ್ಸ್ ಅಂತ ಬರೀಬಹುದು ನೀವು. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂದರೆ ದ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ದ ಬಾಡಿ ಆಫ್ ಆನ್ ಆರ್ಗ್ಯಾನಿಸಮ್ ಇನ್ ಆ್ಯನ್ ಎಕ್ಸ್ಟರ್ನಲ್ ಮೀಡಿಯಂ. ಓಕೆ, ಸೊ ದಿಸ್ ಟೈಪ್ ಆಫ್ ಫರ್ಟಿಲೈಸೇಷನ್ ಇಸ್ ಸೆಡ್ ಟು ಬಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಸರಿನಾ? ರಿಮೆಂಬರ್, ದ ಆರ್ಗ್ಯಾನಿಸಮ್ಸ್ ಶೋಯಿಂಗ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಇದೆಯಲ್ಲ, ದೇ ಹ್ಯಾವ್ ಟು ಹ್ಯಾವ್ ಗ್ರೇಟ್ ಸಿಂಕ್ರನಿ ಇನ್ ಸೆಕ್ಸಸ್ ಅಂತ ಹೇಳ್ತಾರೆ. ಓಕೆ, ಸಿಂಕ್ರನಿ ಆಫ್ ಸೆಕ್ಸ್ ಇರಲೇಬೇಕು. ವಾಟ್ ಇಸ್ ಸಿಂಕ್ರನಿ ಅಂತ ನೀವು ಕೇಳ್ತೀರ. ಇಲ್ಲಿ ನಾನು ಹೇಳಿದ ಹಾಗೆ ಗ್ಯಾಮೆಟ್ಸ್ ಏನಾಗ್ತಾ ಇದೆ, ಬಾಡಿಯ ಹೊರಗಡೆ ಫ್ಯೂಷನ್ ಆಗಬೇಕು ತಾನೆ. ಹಾಗಾಗಿ ನೀರಲ್ಲಿ ಫ್ಯೂಷನ್ ಆಗಬೇಕು ಅಂದರೆ ಮೇಲ್ ಮತ್ತು ಫೀಮೇಲ್ ಇಬ್ಬರೂ ಕೂಡ ಗ್ಯಾಮೆಟ್ಸ್ನ ಅದೇ ಟೈಮಲ್ಲಿ ರಿಲೀಸ್
ಮಾಡಬೇಕು ಅದೇ ಟೈಮಿನ ಸೇಮ್ ಟೈಮ್ಸ್ ಆತರಲ್ಲ ಡ್ಯೂರೇಷನ್ ಓಕೆ ಸೊ ಸೇಮ್ ಟೈಮಲ್ಲಿ ಅದೇ ಟೈಮಲ್ಲಿ ರಿಲೀಸ್ ಮಾಡಿದರೆ ಮಾತ್ರ ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ಸಲ್ಲಿ ಏನಾಗಲಿಕ್ಕೆ ಸಾಧ್ಯ ಫ್ಯೂಷನ್ ಆಗ್ಲಿಕ್ಕೆ ಸಾಧ್ಯ ಇವರೇ ಯಾವಾಗಲೂ ಗ್ಯಾಮೆಟ್ಸನ್ನು ರಿಲೀಸ್ ಮಾಡಿ ಇವರೇ ಯಾವಾಗಲೂ ಗ್ಯಾಮೆಟ್ಸನ್ನು ರಿಲೀಸ್ ಮಾಡಿಬಿಟ್ರೆ ಫ್ಯೂಷನ್ ಆಗುವಂಥ ಚಾನ್ಸಸ್ಸೇ ಇರೋದಿಲ್ಲ ಇಲ್ಲಿ ಹೌದು ತಾನೆ ಸರಿನಾ ಸೊ ಇವ್ರು ಯಾವಾಗ ಮೇಲ್ ಗ್ಯಾಮೆಟ್ಸ್ನ ರಿಲೀಸ್ ಮಾಡ್ತಾರೋ ಅದೇ ಸೇಮ್ ಪೀರಿಯಡಲ್ಲಿ ಫೀಮೇಲ್ ಕೂಡ ತನ್ನ ಗ್ಯಾಮೆಟ್ಸನ್ನು ರಿಲೀಸ್ ಮಾಡಬೇಕು ಹಾಗಾಗಿ ಯಾರು ಈ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ತೋರಿಸ್ತಾರೋ ಅಂಥ ಆರ್ಗ್ಯಾನಿಸಮ್ನ ಮೇಲ್ ಗ್ಯಾಮ್ ರಿಲೀಸ್ ಆಫ್ ಗ್ಯಾಮೆಟ್ಸ್ ಇದೆಯಲ್ಲ ದ್ಯಾಟ್ ಶುಡ್ ಹ್ಯಾವ್ ಸಿಂಕ್ರನಿ ಸೊ ದೇ ಶುಡ್ ಬಿ ಸಿಂಕ್ರನಿ ಬಿಟ್ವೀನ್ ಸೆಕ್ಸಸ್ ಅಂತ ನಾವು ಕರಿತೇವೆ ಓಕೆ ಅದರ ಜೊತೆಗೆ ದ ಆರ್ಗ್ಯಾನಿಸಮ್ಸ್ ಶೋಯಿಂಗ್ ದ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಯಾವ ಆರ್ಗ್ಯಾನಿಸಮ್ಸ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ನ ತೋರಿಸ್ತಾರೋ ದೇ ಹ್ಯಾವ್ ಟು ರಿಲೀಸ್ ಲಾರ್ಜ್ ನಂಬರ್ ಆಫ್ ಗ್ಯಾಮೆಟ್ಸ್ ಓಕೆ ಲಾರ್ಜ್ ನಂಬರ್ ಆಫ್ ಗ್ಯಾಮೆಟ್ಸನ್ನು ಅವರು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಹೋಗಿರುವಂಥ ಅಷ್ಟೂ ಗ್ಯಾಮೆಟ್ಸ್ ರಿಲೀಸ್ ಆಗಿರುವಂಥ ಅಷ್ಟೂ ಗ್ಯಾಮೆಟ್ಸ್ ಫರ್ಟಿಲೈಸ್ ಆಗತ್ತೋ ಇಲ್ವೋ ಗೊತ್ತಿಲ್ಲ ಅಲ್ವಾ ಟು ಎನ್ಶೋರ್ ಇನ್ಕ್ರೀಸ್ಡ್ ಸಿನ್ ಗ್ಯಾಮ್ ಜಾಸ್ತಿ ಎನ್ಹ್ಯಾನ್ಸ್ ದ ಸಿನ್ ಗ್ಯಾಮ್ ತುಂಬ ಜಾಸ್ತಿ ಫರ್ಟಿಲೈಸೇಷನ್ ಆಗಲಿ ಅನ್ನೋ ಉದ್ದೇಶದಿಂದ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ತೋರಿಸುವಂಥ ಆರ್ಗ್ಯಾನಿಸಮ್ಸ್ ದೇ ರಿಲೀಸ್ ಲಾರ್ಜ್ ನಂಬರ್ ಆಫ್ ಗ್ಯಾಮೆಟ್ಸ್ ಅಂತ ನೋಟ್ ಮಾಡ್ಕೋಬೇಕು ಸರಿನಾ ಸೊ ಎಕ್ಸಾಂಪಲ್ ಫಾರ್ ಎಕ್ಸ್ಟರ್ನಲ್ ಕೇಳಿದ್ರೆ ಏನು ಬರೀತೀರ ಯು ಕ್ಯಾನ್ ಆಲ್ಸೋ ರೈಟ್ ಬೋನಿ ಫಿಶಸ್ ಕೂಡ ಬರಿಬೋದು ನೀವು ಅಥವಾ ಆಲ್ಗೆ ಮತ್ತು ಫಿಶಸ್ ಮತ್ತು ಆಂಫಿಬಿಯನ್ಸ್ ಅಂತ ನಾವು ಬರೀತೇವೆ ಓಕೆನಾ ಸರಿ ರಿಮೆಂಬರ್ ಈ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ತೋರಿಸುವಂಥ ಆರ್ಗ್ಯಾನಿಸಮ್ಸ್ನ ಆಫ್ ಸ್ಪ್ರಿಂಗ್ಸ್ ಇದೆಯಲ್ಲ ದೇ ಆಲ್ವೇಸ್ ಹ್ಯಾವ್ ಥ್ರೆಟನ್ ಫ್ರಮ್ ಪ್ರಿಡೇಟರ್ಸ್ ಓಕೆ ದ ಆಫ್ ಸ್ಪ್ರಿಂಗ್ ಶೋಯಿಂಗ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ದೇ ಆರ್ ವಲ್ನರಬಲ್ ಟು ದ ಪ್ರಿಡೇಟರ್ಸ್ ಫೈನ್ ವಲ್ನರಬಲ್ ಟು ಪ್ರಿಡೇಟರ್ಸ್ ಅಂದರೆ ಏನರ್ಥ ಅವರನ್ನು ಪ್ರಿಡೇಟರ್ಸ್ ಹಿಡಿದು ಆ ಗ್ಯಾಮೆಟ್ಸ್ನ ಏನು ಮಾಡ್ಬೋದು ಹಾಳು ಮಾಡ್ಬೋದು ಅಥವಾ ತಿನ್ನಬಹುದು ಓಕೆ ದೇ ಆರ್ ವಲ್ನರಬಲ್ ಎಲ್ಲರಿಗೂ ಓಪನ್ ಅದು ಅಲ್ವಾ ಅವ್ರಿಗೇನು ಪ್ರೊಟೆಕ್ಷನ್ ಅಂತ ಇರೋದಿಲ್ಲ ಗ್ಯಾಮೆಟ್ಸ್ಗೆ ಅಥವಾ ಡೆವಲಪ್ ಆಗ್ತಾ ಇರಬೇಕಾದ್ರೂ ಕೂಡ ಹೌದು ಅವರಿಗೆ ಯಾವುದೇ ರೀತಿಯ ಪ್ರೊಟೆಕ್ಷನ್ ಇರೋದಿಲ್ಲ ಹಾಗಾಗಿ ಪ್ರಿಡೇಟರ್ಸ್ ದೇ ಆರ್ ವಲ್ನರಬಲ್ ಟು ಪ್ರಿಡೇಟರ್ಸ್ ಓಕೆ ಥ್ರೆಟನಿಂಗ್ ದೇಯರ್ ಲೈಫ್ ಅಪ್ ಟು ಅಡಲ್ಟ್ಹುಡ್ ಅಡಲ್ಟ್ ಸ್ಟೇಜಿನ ರೀಚ್ ಆಗೋವರೆಗೂ ಕೂಡ ಅವರ ಜೀವ ಯಾವಾಗಲೂ ಏನಾಗಿರತ್ತೆ ಡೇಂಜರಲ್ಲೇ ಇರುತ್ತೆ ಓಕೆ ಇದನ್ನು ಕೇಳ್ತಾರೆ ಫೈನ್ ಸೊ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ತೋರಿಸತ್ತಲ್ಲ ಅಂಥ ಆರ್ಗ್ಯಾನಿಸಮ್ಸ್ನ ಆಫ್ ಸ್ಪ್ರಿಂಗ್ ಓಕೆ ಏನಾಗಿರತ್ತೆ ದೇ ಹ್ಯಾವ್ ಥ್ರೆಟ್ನಿಂಗ್ ಫ್ರಮ್ ಪ್ರಿಡೇಟರ್ಸ್ ಎಲ್ಲಿವರೆಗೂ ಅಂಟಿಲ್ ಅಡಲ್ಟ್ಹುಡ್ವರೆಗೂ ಕೂಡ ಹೌದು ಸೊ ದ್ಯಾಟ್ ಇಸ್ ಅಬೌಟ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ವಿ ನೋ ವಾಟ್ ಇಸ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ನ ದ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ದ ಬಾಡಿ ಆಫ್ ಆ್ಯನ್ ಆರ್ಗ್ಯಾನಿಸಮ್ ಇನ್ ಅ ಮೀಡಿಯಮ್ ಓಕೆನಾ ಎಕ್ಸಾಂಪಲ್ ಇಸ್ ಫಿಶಸ್ ಆಂಫಿಬಿಯನ್ಸ್ ಆಲ್ಗೇ ಅಂತ ನಾವು ಕರಿತೇವೆ ಓಕೆನಾ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ತೋರಿಸುವಂಥ ಆರ್ಗ್ಯಾನಿಸಮ್ಸ್ನ ಸೆಕ್ಸಸ್ ಮಧ್ಯೆ ಏನಿರಬೇಕು ಮೇಲ್ ಆ್ಯಂಡ್ ಫೀಮೇಲ್ನ ಮಧ್ಯೆ ಏನಿರಬೇಕು ದೇರ್ ಹ್ಯಾಸ್ ಟು ಬಿ ಸಿಂಕ್ರನಿ ಅಟ್ ದಟ್ ಸೇಮ್ ಟೈಮ್ ಅವರು ಗ್ಯಾಮೆಟ್ಸನ್ನು ರಿಲೀಸ್ ಮಾಡಬೇಕಾಗತ್ತೆ ಆಯಿತಾ ಅದರ ಜೊತೆಗೆ ದೇ ಹ್ಯಾವ್ ಟು ಪ್ರೊಡ್ಯೂಸ್ ಲಾರ್ಜ್ ನಂಬರ್ ಆಫ್ ಗ್ಯಾಮೆಟ್ಸ್ ಟು ಎನ್ಶೋರ್ ಏನು ದ ಎನ್ಹ್ಯಾನ್ಸ್ಮೆಂಟ್ ಜಾಸ್ತಿ ಫರ್ಟಿಲೈಸೇಷನ್ ಆಗಲಿಕ್ಕೋಸ್ಕರ ಅವರು ಜಾಸ್ತಿ ಗ್ಯಾಮೆಟ್ಸನ್ನು ರಿಲೀಸ್ ಮಾಡಬೇಕಾಗತ್ತೆ ಸರಿ ನೆಕ್ಸ್ಟ್ ಲೆಟ್ ಅಸ್ ಲುಕ್ ಆಟ್ ಇದರ ಡೆಡ್ ಆಪೋಸಿಟ್ ಅನದರ್ ಟೈಪ್ ಸೊ ಇಲ್ಲಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಕಲ್ತ್ವಿ ನೆಕ್ಸ್ಟ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಏನಾಗಿರತ್ತೆ ಲೈಕ್ ಇಲ್ಲಿ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ಸ್ ಆಯ್ತಾ ಸೊ ಟೆರೆಸ್ಟ್ರಿಯಲ್ ಅಂದರೆ ಗೊತ್ತಲ್ವಾ ನಮಗೆ ಭೂಮಿಯ ಮೇಲೆ ಇರುವಂಥದ್ದು ಲ್ಯಾಂಡ್ ಮೇಲೆ ಇರುವಂಥದ್ದು ಆಯಿತಾ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ಸ್ ಲೈಕ್ ಯಾವುದಾಗಿರಲಿ ಲೈಕ್ ರೆಪ್ಟೈಲ್ಸ್ ಆಗಿರಲಿ ಲೈಕ್ ಬರ್ಡ್ಸ್ ಆಗಿರಲಿ ಅಥವಾ ನಾವೇ ಇದ್ದೇವಲ್ಲ ಮ್ಯಾಮಲ್ಸ್ ಓಕೆ ರೆಪ್ಟೈಲ್ಸ್ ಬರ್ಡ್ಸ್ ಮ್ಯಾಮಲ್ಸ್ ಜೊತೆಗೆ ನಮ್ಮ ಪ್ಲಾಂಟ್ಸ್ ಕೂಡ ಇಲ್ಲೇ ಇದೆ ಲೈಕ್ ಬ್ರಯೋಫೈಟ್ಸ್ ಟೆರಿಡೋಫೈಟ್ಸ್ ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಏಂಜಿಯೋಸ್ಪರ್ಮ್ಸ್ ಓಕೆ ನಾವು ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ಸ್ ಲೈಕ್ ರೆಪ್ಟೈಲ್ಸ್ ಆಗಿರ್ಬೋದು ಬರ್ಡ್ಸ್ ಆಗಿರ್ಬೋದು ಮ್ಯಾಮಲ್ಸ್ ಆಗಿರಬಹುದು ಬ್ರಯೋಫೈಟ್ಸ್ ಟೆರೋಫೈಟ್ಸ್ ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಏಂಜಿಯೋಸ್ಪರ್ಮ್ಸ್ ಈ ಎಲ್ಲ ಆರ್ಗ್ಯಾನಿಸಮ್ಸಲ್ಲೂ ದ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಟೇಕ್ಸ್ ಪ್ಲೇಸ್ ವಿದಿನ್ the body of organism
ಓಕೆ ಇಲ್ಲೆಲ್ಲ ಕೂಡ ವಿತ್ ಇನ್ ದ ಬಾಡಿ ಆಫ್ ಆರ್ಗ್ಯಾನಿಸಮ್ ಇಟ್ ಟೇಕ್ಸ್ ಪ್ಲೇಸ್ ವಿತ್ ಇನ್ ದ ಬಾಡಿ ಆಫ್ ಆರ್ಗ್ಯಾನಿಸಮ್ ಆಗುತ್ತೆ ಆದ್ದರಿಂದ ಇದನ್ನು ಏನಂತ ಕರೀತಾರೆ ಇದನ್ನು ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಕರೀತಾರೆ ಓಕೆ ಎಸ್ ವಿ ಹ್ಯಾವ್ ಅಂಡರ್ಸ್ಟುಡ್ ದಿಸ್ ನೌ ಅಲ್ವಾ ಇನ್ ವಾಟ್ ಇಸ್ ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಕೇಳಿದ್ರೆ ದ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಟೇಕ್ಸ್ ಪ್ಲೇಸ್ ವಿತ್ ಇನ್ ದ ಬಾಡಿ ಆಫ್ ಆರ್ಗ್ಯಾನಿಸಮ್ ಅಲ್ವಾ ದಿಸ್ ಟೈಪ್ ಆಫ್ ಫರ್ಟಿಲೈಸೇಷನ್ ಇಸ್ ಕಾಲ್ಡ್ ಆಸ್ ಇಂಟರ್ನಲ್ ಫರ್ಟಿಲೈಸೇಷನ್ ಎಕ್ಸಾಂಪಲ್ ಫಾರ್ ದಿಸ್ ಇಸ್ ವಿ ಕ್ಯಾನ್ ರೈಟ್ ರೆಪ್ಟೈಲ್ಸ್ ಬರ್ಡ್ಸ್ ವಿ ಕ್ಯಾನ್ ರೈಟ್ ಮ್ಯಾಮಲ್ಸ್ ಆಲ್ ಮೆಜಾರಿಟಿ ಮ್ಯಾಮಲ್ಸ್ ಆಫ್ಟರ್ ದ್ಯಾಟ್ ಟೆರಿಡೋಫೈಟ್ಸ್ ಜಿಮ್ನೋಸ್ಪರ್ಮ್ಸ್ ಏಂಜಿಯೋಸ್ಪರ್ಮ್ಸ್ ಇದೆಲ್ಲದೂ ಕೂಡ ಇಂಟರ್ನಲ್ ಫರ್ಟಿಲೈಸೇಷನನ್ನು ತೋರಿಸುತ್ತೆ ಓಕೆ ಸಾಮಾನ್ಯವಾಗಿ ಇಂಟರ್ನಲ್ ಫರ್ಟಿಲೈಸೇಷನ್ನ ತೋರಿಸುವಂತಹ ಆರ್ಗ್ಯಾನಿಸಮ್ಸ್ನಲ್ಲಿ ಫೀಮೇಲ್ ಗ್ಯಾಮೆಟ್ ಇರುತ್ತಲ್ಲ ಫೀಮೇಲ್ ಗ್ಯಾಮೆಟ್ ಯಾವಾಗಲೂ ಕೂಡ ಇಲ್ಲಿ ಸ್ಟೇಷನರಿ ಅಂದರೆ ಎಲ್ಲಿ ಇರುತ್ತೆ ಅಲ್ಲೇ ದೇ ಡೋಂಟ್ ಶೋ ಮೂವ್ಮೆಂಟ್ ಅವ್ರು ಎಲ್ಲಿರ್ತಾರೆ ಫೀಮೇಲ್ನ ಬಾಡಿಯ ಒಳಗಡೆ ಇರ್ತಾರೆ ಓಕೆ ಫೀಮೇಲ್ ಗ್ಯಾಮೆಟ್ ಇಸ್ ಸ್ಟೇಷನರಿ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಆರ್ ಪ್ರೊಡ್ಯೂಸ್ಡ್ ವಿತ್ ಇನ್ ದ ಫೀಮೇಲ್ ಬಾಡಿಯ ಒಳಗಡೆ ಇರುತ್ತೆ ಇಲ್ಲಿ ಮೇಲ್ ಗ್ಯಾಮೆಟ್ಸ್ ಏನಾಗಿರುತ್ತೆ ಮೇಲ್ ಗ್ಯಾಮೆಟ್ಸ್ ವಿಲ್ ಬಿ ಮೊಟೈಲ್ ಮೂವ್ಮೆಂಟನ್ನು ಮೇಲ್ ಗ್ಯಾಮೆಟ್ಸ್ ತೋರಿಸ್ಬೇಕು ಮೇಲ್ ಗ್ಯಾಮೆಟ್ ಮೊಟೈಲ್ ಆಗಿರೋದ್ರಿಂದ ದೇ ಹ್ಯಾವ್ ಟು ರೀಚ್ ದ ಫೀಮೇಲ್ ಗ್ಯಾಮೆಟ್ ಇವರೇ ಮೇಲ್ ಗ್ಯಾಮೆಟ್ಸೇ ಫೀಮೇಲ್ ಗ್ಯಾಮೆಟ್ ಹತ್ರ ಬರಬೇಕು ಆಮೇಲೆ ಮಾತ್ರ ಇನ್ಸೈಡ್ ದ ಬಾಡಿ ಫರ್ಟಿಲೈಸೇಷನ್ ಇಸ್ ಪಾಸಿಬಲ್ ಸೊ ಮೆಜಾ ಇಲ್ಲೆಲ್ಲ ಓಕೆ ಇಟ್ಸ್ ಯಾರ್ಯಾರು ಇಂಟರ್ನಲ್ ಫರ್ಟಿಲೈಸೇಷನ್ ತೋರಿಸ್ತಾರೋ ಅವರೆಲ್ಲರಲ್ಲಿ ಏನಾಗಿರ್ತಾರೆ ಮೇಲ್ ಗ್ಯಾಮೆಟ್ಸ್ ವಿಲ್ ಬಿ ಮೊಟೈಲ್ ಆಗಿರುತ್ತೆ ಮೇಲ್ ಗ್ಯಾಮೆಟ್ಸೇ ಫೀಮೇಲ್ ಗ್ಯಾಮೆಟ್ಸ್ ಹತ್ರ ಬರಬೇಕು ಓಕೆನಾ ಬಂದಾದಮೇಲೆ ಫೀಮೇಲ್ನ ಬಾಡಿಯ ಒಳಗಡೆ ಫರ್ಟಿಲೈಸೇಷನ್ ಆಗಬಹುದು ಸರಿನಾ ದಟ್ ಇಸ್ ಅಬೌಟ್ ಇಂಟರ್ನಲ್ ಫರ್ಟಿಲೈಸೇಷನ್ ಇಲ್ಲಿ ಒಂದು ವಿಷಯ ನೋಟ್ ಮಾಡ್ಕೊಳ್ಬೇಕು ವೆನ್ ಇಟ್ ಕಮ್ಸ್ ಟು ದಿಸ್ ಸೀಡಿಂಗ್ ಪ್ಲಾಂಟ್ಸ್ ಇದೆಯಲ್ಲ ಸೀಡ್ ಬೇರಿಂಗ್ ಪ್ಲಾಂಟ್ಸ್ ಸೀಡ್ ಬೇರಿಂಗ್ ಪ್ಲಾಂಟ್ಸಲ್ಲಿ ನಮಗೆ ಗೊತ್ತಿದೆ ಮೇಲ್ ಗ್ಯಾಮೆಟ್ಸ್ ಎಲ್ಲಿರತ್ತೆ ಇಲ್ಲಿ ಮೇಲ್ ಗ್ಯಾಮೆಟ್ಸ್ ಆರ್ ಪ್ರೆಸೆಂಟ್ ವಿತ್ ಇನ್ ಪೋಲನ್ ಗ್ರೇನ್ಸ್ನ ಒಳಗಡೆ ಓಕೆ ಸೀಡ್ ಬೇರಿಂಗ್ ಪ್ಲಾಂಟ್ಸ್ ನೋಟೆಡ್ ಡೌನ್ ಸೀಡ್ ಬೇರಿಂಗ್ ಪ್ಲಾಂಟ್ಸಲ್ಲಿ ಮಾತ್ರ ಮೇಲ್ ಗ್ಯಾಮೆಟ್ಸ್ ಏನಾಗಿರುತ್ತೆ ಪೋಲನ್ ಗ್ರೇನ್ನ ಒಳಗಡೆ ಇರುತ್ತೆ ಪಾಪ ಇಲ್ಲಿ ಮಾತ್ರ ಮೇಲ್ ಗ್ಯಾಮೆಟ್ಸ್ ಮೊಟೈಲ್ ಅಲ್ಲ ದೇ ಕಾಂಟ್ ಶೋ ಮೂವ್ಮೆಂಟ್ ಆದ್ದರಿಂದ ಪೋಲನ್ ಗ್ರೇನ್ ಇವರನ್ನ ಕರ್ಕೊಂಡು ಹೋಗಿ ಪೋಲನ್ ಟ್ಯೂಬ್ ಫಾರ್ಮೇಷನ್ ಮಾಡಿಸಿ ಈ ಟ್ಯೂಬ್ನ ಮುಖಾಂತರ ಫೀಮೇಲ್ ಗ್ಯಾಮೆಟನ್ನು ರೀಚ್ ಆಗಿ ಅಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ ಸರಿನಾ ಇನ್ ಕೇಸ್ ಆಫ್ ಸೀಡ್ ಬೇರಿಂಗ್ ಪ್ಲಾಂಟ್ಸ್ ಫೈನ್ ಮೇಲ್ ಗ್ಯಾಮೆಟ್ಸ್ ಆರ್ ನಾನ್ ಮೊಟೈಲ್ ಸೊ ಪೋಲನ್ ಗ್ರೇನ್ ಕ್ಯಾರೀಸ್ ದೆಮ್ ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಪೋಲನ್ ಟ್ಯೂಬ್ ಇಟ್ ಇಸ್ ಪಾಸಿಬಲ್ ಫಾರ್ ಮೇಲ್ ಗ್ಯಾಮೆಟ್ಸ್ ಟು ರೀಚ್ ದ ಫೀಮೇಲ್ ಗ್ಯಾಮೆಟ್ಸ್ ಅನ್ನೋದನ್ನು ನೋಟ್ ಮಾಡಿಕೊಳ್ಳಿ ಸೊ ಐ ಹೋಪ್ ಐ ಆಮ್ ಕ್ಲಿಯರ್ ದಿಸ್ ಇಸ್ ಅಬೌಟ್ ಇಂಟರ್ನಲ್ ಫರ್ಟಿಲೈಸೇಷನ್ ಯು ಹ್ಯಾವ್ ಟು ನೋ ಟು ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆ್ಯಂಡ್ ಇಂಟರ್ನಲ್ ಫರ್ಟಿಲೈಸೇಷನ್ which is an important question okay external fertilization internal fertilization differences na kalibeku ne fine so that is about fertilization okay that is about fertilization next let us study about post fertilization events idu last part now pre fertilization kalthivi ಫರ್ಟಿಲೈಸೇಷನ್ ಮುಗಿತು ಈಗ ವಿ ಆರ್ ಮೂವಿಂಗ್ ಟು ದ ಲಾಸ್ಟ್ ಪಾರ್ಟ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ದಟ್ ಇಸ್ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ Events of sexual reproduction that takes place after the formation of zygote. Zygote in a formation in a nantara, yenen agathe alva, ayella events, they come under post-fertilization events. Okay, so let us study something more about zygote. Nabage kalyonayega, the zygote. Okay, so formation of zygote is universal in all the sexually reproducing organisms.
Okay, formation of zygote is universal in all the sexually reproducing organ. Andre sexual reproduction torustidare anta heldre zygote na formation aagle beku. Okay, there has to be formation of zygote anta heltare. Sir, zygote yelli formation agate, where yelli formation agate, external fertilization yava organism torsatto avralli zygote formation yenagirutte external. Okay, external fertilization yelli agutto alli zygote formation is also external. Internal fertilization yelli agutte alli zygote na formation kuda internal aagi agutte. Okay na, so external fertilization torso alli zygote na formation external horagadene zygote development agutte. Internal fertilization yaru torustaro avralli matra zygote na formation internally body olagade nadita irutte. Next ee fungi matte alge irutala, fungi and algae illi ee zygote formation aagta idhagene adra sutta wall beliyodike shuruvagutte. Okay, ondu wall beliyodike shuruvagutte, it is a thick wall. Yake yeradu karanakke, ondu for protection, yeradanedu to prevent from desiccation. Okay, onag hogodrinda onag bardu zygote, aamele innond adike enu beku protection beku. So protection igoskara matte onagde iruva hage desiccation igoskara. Okay, desiccation aagbardu prevent maadi ee eradu karanakke algae matte fungi alli zygote na sutta there is production of thick wall. ಓಕೆ, ಈ ವಾಲ್ ಪ್ರೊಡಕ್ಷನ್ ಆದಮೇಲೂ ಕೂಡ ಸ್ವಲ್ಪ ದಿನ ಝೈಗೋಟ್ ಏನು ಮಾಡುತ್ತೆ, ರೆಸ್ಟ್ ತಗೊಳತ್ತೆ. ಓಕೆ, ಇಟ್ ಅಂಡರ್ಗೋಸ್ ಅ ಪೀರಿಯಡ್ ಆಫ್ ರೆಸ್ಟ್ ಅಂತ ನಾವು ಕರೀತೇವೆ. ಆ ಟೈಮಲ್ಲಿ ಏನಾಗೋದಿಲ್ಲ, ನಾವು ರೆಸ್ಟ್ ಅಂತ ಹೇಳ್ತೇವೆ ಬಟ್ ಆ್ಯಕ್ಚುಲಿ ಅದು ಸುಮ್ಮನೆ ಇರೋದಿಲ್ಲ, ಅಲ್ಲಿ ಗ್ರೋತ್ ಆಗ್ತಾ ಇರುತ್ತೆ ನಿಧಾನಕ್ಕೆ. ಓಕೆ, ದೇ ಆರ್ ಪ್ರಿಪೇರಿಂಗ್ ದೆಮ್ಸೆಲ್ಸ್ ಫಾರ್ ಜರ್ಮಿನೇಷನ್ ದೆ. ಫೈನ್, ಸ್ವಲ್ಪ ಇಟ್ ವಿಲ್ ಅಂಡರ್ಗೋ ಅ ಪೀರಿಯಡ್ ಆಫ್ ರೆಸ್ಟ್. ಅದಾದಮೇಲೆ ಫೇವರೇಬಲ್ ಕಂಡೀಷನ್ಸ್ ಯಾವಾಗ ಬರುತ್ತೋ then they will undergo germination. Am I clear? Okay, so we are talking about zygote, sarina. So zygote is unique. Yav yav sexual reproducing organism irato ella formation of zygote na torusle beku. Zygote formation age agutte alli, aitha zygote formation elli agutte anta neevu kelidre yav yav organism external fertilization torsidaro zygote formation is also ಎಕ್ಸ್ಟರ್ನಲ್. ಹೊರಗಡೆನೇ ಝೈಗೋಟ್ ಡೆವಲಪ್ಮೆಂಟ್ ಆಗುತ್ತೆ. ಇಂಟರ್ನಲ್ ಫರ್ಟಿಲೈಸೇಷನ್ ತೋರಿಸಿದ್ರೆ ಫೀಮೇಲ್ನ ಬಾಡಿಯ ಒಳಗಡೆನೆ ಝೈಗೋಟಿನ ಡೆವಲಪ್ಮೆಂಟ್ ಶುರುವಾಗುತ್ತೆ, ಝೈಗೋಟ್ ಫಾರ್ಮೇಷನ್ ಅಲ್ಲಿಯೇ ಆಗುತ್ತೆ. ಆಯ್ತಾ, ಆಲ್ಗೆ ಮತ್ತು ಫಂಗೈಗೆ ಬಂದಾಗ ಝೈಗೋಟ್ ಪ್ರೊಡಕ್ಷನ್ ಆಗ್ತಿದ್ದ ಹಾಗೆ ಅದರ ಸುತ್ತ ಏನಾಗುತ್ತೆ, ವಾಲ್ ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದ ವಾಲ್, ದ ಪರ್ಪಸ್ ಆಫ್ ದಿಸ್ ವಾಲ್ ಇಸ್ ಟು ಗಿವ್ ಪ್ರೊಟೆಕ್ಷನ್ ಆ್ಯಂಡ್ ಪ್ರಿವೆಂಟ್ ಫ್ರಮ್ ಡೆಸಿಕೇಶನ್, ಒಣಗೋದ್ರಿಂದ ತಪ್ಪಿಸುವಂಥದ್ದು. ಅದಾದಮೇಲೆ ಇಟ್ ಅಂಡರ್ಗೋ ಅ ಪೀರಿಯಡ್ ಆಫ್ ರೆಸ್ಟ್. ಓಕೆ, ಆಫ್ಟರ್ ದ್ಯಾಟ್ ಓನ್ಲಿ ಫೇವರಬಲ್ ಕಂಡೀಷನ್ಸ್ ಯಾವಾಗ ಸಿಗುತ್ತೋ ಆಗ ಝೈಗೋಟ್ ನೆಕ್ಸ್ಟ್ ಪೋಸ್ ಏನಾಗ್ತಾ ಹೋಗುತ್ತೆ, ಜರ್ಮಿನೇಟ್ ಆಗುತ್ತೆ. ನೆಕ್ಸ್ಟ್ ಓಕೆ, ನಾವು ಝೈಗೋಟ್ ಫಾರ್ಮೇಷನ್ ಏನೋ ಆಯಿತು. ಓಕೆ, ನಮ್ಮ ಫಸ್ಟ್ ಇಯರ್ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ನಾವು ಈ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಅಂತ ಓದಿದ್ದೇವೆ, ನೆನಪಿದೆಯಾ ನಿಮಗೆ? ಸೊ ನಾವು ಇನ್ ಆರ್ಗ್ಯಾನಿಸಮ್ಸ್ ಶೋಯಿಂಗ್ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್, ಇಲ್ಲಿ ಏನಾಗುತ್ತೆ, ಇನ್ ಆರ್ಗ್ಯಾನಿಸಮ್ ಶೋಯಿಂಗ್ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ಆಯ್ತಾ, ಝೈಗೋಟ್ ಫಾರ್ಮೇಷನ್, ರಿಮೆಂಬರ್ ಝೈಗೋಟ್ ನಾನು ಹೇಳಿದ್ದೇನೆ ಹೇಗೆ ಫಾರ್ಮ್ ಆಗುತ್ತೆ, ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್ ಫ್ಯೂಷನ್ ಆದಮೇಲೆ ಬರೋದಲ್ವಾ ಝೈಗೋಟ್ ಇಲ್ಲಿ? ಎಸ್, ಝೈಗೋಟ್ ಫಾರ್ಮೇಷನ್ ಆದಮೇಲೆ ಓಕೆ this zygote has to undergo meiosis athava reduction division. Okay, meiosis athava reduction division aagbeku zygote alli, hage aadaga matra iga yen formation aagak sadhya aitu, haploid spores formation aitu. Aita this haploid spores will now germinate and develop into
ಅ ನ್ಯೂ ಆಫ್ ಸ್ಪ್ರಿಂಗ್. ಇಲ್ಲೂ ಕೂಡ ಅಷ್ಟೇ, ಫೇವರೇಬಲ್ ಕಂಡೀಷನ್ಸ್ ಬಂದಾಗ ಈ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಜರ್ಮಿನೇಟ್ ಆಗಿ ಹೊಸ ಆರ್ಗ್ಯಾನಿಸಮ್, ಹ್ಯಾಪ್ಲಾಂಟಿಕ್ ಪ್ಲಾಂಟ್ ಬಾಡೀಸ್ ಅಥವಾ ಹ್ಯಾಪ್ಲಾಂಟಿಕ್ ಆರ್ಗ್ಯಾನಿಸಮ್ಸ್ ಆಗಿ ಡೆವಲಪ್ ಆಗುತ್ತೆ. ಸರಿನಾ, ನೆನಪಿದೆ ಅಂದ್ಕೊಳ್ತೇನೆ ನಿಮಗೆ, ಪ್ಲಾಂಟ್ ಕಿಂಗ್ಡಮಲ್ಲಿ ಓದಿದ್ದೇವೆ ನಾವು ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್. ಓಕೆ, ಸೊ ಯಾವ ಆರ್ಗ್ಯಾನಿಸಮ್ಸ್ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ ತೋರಿಸ್ತಾರೋ ಅಲ್ಲಿ ಏನಾಗಬೇಕು ಝೈಗಾಟಿಗೆ? ಝೈಗಾಟ್ ಹ್ಯಾಸ್ ಟು ಅಂಡರ್ಗೋ ಮಿಯೋಸಿಸ್ ಅಥವಾ ರಿಡಕ್ಷನ್ ಡಿವಿಷನ್. ರಿಡಕ್ಷನ್ ಡಿವಿಷನ್ ಆದಮೇಲೆ ಏನು ಬರುತ್ತೆ? ಹ್ಯಾಪ್ಲಾಂಟಿಕ್ ಅಥವಾ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಬರುತ್ತೆ. ಈ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಜರ್ಮಿನೇಟ್ ಆಗಿ ದೇ ವಿಲ್ ಡೆವಲಪ್ ಇನ್ ಟು ಹ್ಯಾಪ್ಲಾಯ್ಡ್ ಆರ್ಗ್ಯಾನಿಸಮ್ಸ್ ಆಗಿ ಡೆವಲಪ್ ಆಗುತ್ತೆ. ಸರಿನಾ? ಎಸ್. ಓಕೆ, ನೌ ಝೈಗಾಟ್ ಇಸ್ ಅ ವೈಟಲ್ ಲಿಂಕ್ ಅಂತ ನೆನ್ಪಿಟ್ಕೋಬೇಕು. ಓಕೆ, ಝೈಗಾಟ್ ಇಸ್ ಅ ವೈಟಲ್ ಲಿಂಕ್ ದಟ್ ಎನ್ಶೋರ್ಸ್ ಕಂಟಿನ್ಯೂಟಿ. ಝೈಗಾಟ್ ಫಾರ್ಮೇಷನ್ ಆದರೆ ಮಾತ್ರ ಹೊಸದೊಂದು ಆರ್ಗ್ಯಾನಿಸಮ್ ಆ್ಯಡ್ ಆಗತ್ತೆ ಅಂತ ಗೊತ್ತಾಗತ್ತೆ. ಸೊ ಝೈಗಾಟ್ ಎನ್ಶೋರ್ಸ್ ಕಂಟಿನ್ಯೂಟಿ ಆಫ್ ಸ್ಪೀಷೀಸ್ ಫ್ರಮ್ ಒನ್ ಜನರೇಷನ್, ಒಂದು ಜನರೇಷನಿಂದ ನೆಕ್ಸ್ಟ್ ಜನರೇಷನಿಗೆ ಕಂಟಿನ್ಯೂಟಿ. ಆ ಲಿಂಕೇ ಯಾರು ಅಂತ ಕೇಳಿದ್ರೆ ಇಟ್ ಇಸ್ ಝೈಗಾಟ್. ಓಕೆ, ಒನ್ ಜನರೇಷನ್ಗೂ ಇನ್ನೊಂದು ಜನರೇಷನ್ಗೂ ಇರುವ ಲಿಂಕೆ ಝೈಗಾಟ್. ಇಟ್ ಎನ್ಶೋರ್ಸ್ ಕಂಟಿನ್ಯೂಟಿ ಆಫ್ ಸ್ಪೀಷೀಸ್ ಫ್ರಮ್ ಒನ್ ಜನರೇಷನ್ ಆ್ಯಂಡ್ ದ ನೆಕ್ಸ್ಟ್ ಜನರೇಷನ್ ಅಂತ ನಾವು ಕರಿತೇವೆ. ನೆನ್ಪಿಟ್ಕೊಳ್ಳಿ, ಇವತ್ತು ನೀವು 6 ಅಡಿ ಹೈಟ್ ಇರ್ಬೋದು ಅಥವಾ 100 ಕಿಲೋ ಕೂಡ ವೇ ಮಾಡ್ತಾ ಇರ್ಬೋದು, ಬಟ್ ರಿಮೆಂಬರ್ ವಿ ಆಲ್ ದ ಸೆಕ್ಷುವಲ್ ರೀಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ ವಿ ಹ್ಯಾವ್ ಸ್ಟಾರ್ಟೆಡ್ ಅವರ್ ಲೈಫ್ ಆಸ್ ಅ ಸಿಂಗಲ್ ಸೆಲ್ಡ್ ಝೈಗಾಟ್. ಓಕೆ, ಝೈಗಾಟ್ ಇಸ್ ಆಲ್ವೇಸ್ ಸಿಂಗಲ್ ಸೆಲ್ಡ್. ನಾವೆಲ್ಲರೂ ಕೂಡ ಈ ಸಿಂಗಲ್ ಸೆಲ್ಡ್ ಝೈಗಾಟ್ನಿಂದ ನಮ್ಮ ಜೀವನವನ್ನು ಸ್ಟಾರ್ಟ್ ಮಾಡ್ತೇವೆ. ಫೈನ್, ಎಸ್, ದ್ಯಾಟ್ ಇಸ್ ಅಬೌಟ್ ಝೈಗಾಟ್. ಸೊ ಪೋಸ್ಟ್ ಫರ್ಟಿಲೈಸೇಷನಲ್ಲಿ ಝೈಗಾಟ್ ಫಾರ್ಮೇಷನ್ ಮುಗೀತು. ನೆಕ್ಸ್ಟ್ ಏನಾಗಬೇಕು? ಝೈಗಾಟ್ ಫಾರ್ಮೇಷನ್ ಆದಮೇಲೆ ನೆಕ್ಸ್ಟ್ ಲಾಸ್ಟ್ ಒನ್ ಇಸ್ ಎಂಬ್ರಿಯೋಜೆನಿಸಿಸ್. ಝೈಗಾಟ್ನಿಂದ ನೆಕ್ಸ್ಟ್ ಏನಾಗಿ ಡೆವಲಪ್ ಆಗಬೇಕು? ಎಸ್, ಇಟ್ ಇನ್ಕ್ಲೂಡ್ಸ್ ದ ಫಾರ್ಮೇಷನ್ ಆಫ್ ಝೈಗಾಟ್ ಆದಮೇಲೆ ಎಂಬ್ರಿಯೋಜೆನಿಸಿಸ್. ಈಗ ನಿಮಗೆ ಗೊತ್ತಾಗಿದೆ ಜೆನೆಸಿಸ್ ಅಂದರೆ ಫಾರ್ಮೇಷನ್ ಅಂತ ಅರ್ಥ ಅಲ್ವಾ? ಗೊತ್ತಿದೆ ಅಲ್ವಾ ನಮಗೆ? ಈಗ ಜೆನೆಸಿಸ್ ಅಂದರೆ ಫಾರ್ಮೇಷನ್. ಯಾವುದ್ರ ಫಾರ್ಮೇಷನ್? ಎಂಬ್ರಿಯೋ. ದ ಪ್ರಾಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಎಂಬ್ರಿಯೋ ಫ್ರಮ್ ಎಲ್ಲಿಂದ? ಝೈಗಾಟ್. ಓಕೆ, ದ ಪ್ರಾಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಎಂಬ್ರಿಯೋ ಫ್ರಮ್ ಝೈಗಾಟ್, ಅದನ್ನು ನಾವು ಎಂಬ್ರಿಯೋ ಜೆನೆಸಿಸ್ ಅಂತ ನಾವು ಕರಿತೇವೆ. ಸರಿನಾ? ಡ್ಯೂರಿಂಗ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್. ಓಕೆ, ಡ್ಯೂರಿಂಗ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಏನಾಗುತ್ತೆ? ಟೂ ಇಂಪಾರ್ಟೆಂಟ್ ಇವೆಂಟ್ಸ್ ಆಗುತ್ತೆ. ಟೂ ಇಂಪಾರ್ಟೆಂಟ್ ಇವೆಂಟ್ಸ್ ಟೆಕ್ಸ್ಟ್ ಇದು, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. 2 ಮಾರ್ಕ್ಸ್ಗೆ ತುಂಬ ಸರ್ತಿ ಕೇಳಿದ್ದಾರೆ. ಓಕೆ, 2 ಮಾರ್ಕ್ಸ್ಗೆ ಈ ಕ್ವೆಶ್ಚನ್ ಕೇಳ್ತಾರೆ, ವಾಟ್ ಆರ್ ದ 2 ಇಂಪಾರ್ಟೆಂಟ್ ಇವೆಂಟ್ಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಎಂಬ್ರಿಯೋ ಜೆನೆಸಿಸ್ ಅಂತ. ದ 2 ಇಂಪಾರ್ಟೆಂಟ್ ಇವೆಂಟ್ಸ್ ದಟ್ ಟೇಕ್ ಪ್ಲೇಸ್ ಇನ್ ಎಂಬ್ರಿಯೋ ಜೆನೆಸಿಸ್, 1 ಇಸ್ ಸೆಲ್ ಡಿವಿಷನ್, ಅನದರ್ 1 ಇಸ್ ಸೆಲ್ ಡಿಫರೆನ್ಸಿಯೇಷನ್. ಓಕೆ, ಸೆಲ್ ಡಿವಿಷನ್ ಆ್ಯಂಡ್ ಸೆಲ್ ಡಿಫರೆನ್ಸಿಯೇಷನ್ ಅಂತ ನಾವು ಹೇಳ್ತೇವೆ. ಸೆಲ್ ಡಿವಿಷನ್ ಆ್ಯಂಡ್ ಸೆಲ್ ಡಿಫರೆನ್ಸಿಯೇಷನ್ ಆರ್ ದ 2 ಇಂಪಾರ್ಟೆಂಟ್ ಇವೆಂಟ್ಸ್ ದಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಎಂಬ್ರಿಯೋ ಜೆನೆಸಿಸ್. ಸೆಲ್ ಡಿವಿಷನ್ ಇಮ್ಯಾಜಿನ್ ಮಾಡ್ಕೊಳ್ಳೋಣ, ದಿಸ್ ಇಸ್ ಅ ಝೈಗಾಟ್. ನಾವು ಕಾಣಿಸುತ್ತೆ ಅನ್ಸುತ್ತೆ ಈ ಕಲರ್. ಓಕೆ, ದಿಸ್ ಇಸ್ ಅ ಝೈಗಾಟ್. ಸರಿನಾ? ಝೈಗಾಟ್ ಏನಾಗಬೇಕು? 2 ಇವೆಂಟ್ಸ್ ಆಗಬೇಕಂತೆ. 1 ಸೆಲ್ ಡಿವಿಷನ್. ನಾನು ಈಗ ತಾನೇ ಹೇಳ್ತೇನೆ ನಿಮಗೆ, ಝೈಗಾಟ್ ಈಸ್ ಸಿಂಗಲ್ ಸೆಲ್ಡ್ ಅಂತ. ಈ ಸಿಂಗಲ್ ಸೆಲ್ಡಿಗೆ ಏನಾಗ್ತಾ ಹೋಗಬೇಕು? ನಂಬರ್ ಆಫ್ ಸೆಲ್ಸ್ ಈಗ ಮಲ್ಟಿಪ್ಲೈ ಆಗ್ತಾ ಹೋಗ್ಬೇಕಲ್ವಾ? ಹಾಗಾಗಿ ಸೆಲ್ ಡಿವಿಷನ್ ಆಗ್ತಾ ಹೋಗುತ್ತೆ. ಇಲ್ಲಿ ಏನಾಗ್ತಾ ಹೋಗುತ್ತೆ? ಸೆಲ್ಸ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ, ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಯ್ತಾ? ಓಕೆ, ಸೆಲ್ ಡಿವಿಷನಲ್ಲಿ ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸ್ ಆದರೆ ಸೆಲ್ ಡಿಫರೆನ್ಸಿಯೇಷನಲ್ಲಿ ಏನಾಗುತ್ತೆ? ಸೆಲ್ ಡಿಫರೆನ್ಸಿಯೇಷನ್ ಅಂದರೆ ಈ ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸ್ ಆಯ್ತಲ್ಲ, ಇದರಲ್ಲಿ ಒಂದಿಷ್ಟು ಸೆಲ್ಸ್ ಒಂದಿಷ್ಟು ಗ್ರೂಪ್ 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 ಆಗಿ ಅದರಲ್ಲಿ ಕೆಲವು ಕೆಲವು ಸೆಲ್ಸ್ ಕೆಲವು ಥರ ದೆ ಗೆಟ್ ಮಾಡಿಫೈಡ್ ಆರ್ ದೆ ಬಿಕಮ್ ಸ್ಪೆಷಲೈಸ್ಡ್. ಓಕೆ, ಸೊ ನಂಬರ್ ಆಫ್ ಸೆಲ್ಸ್ ಈಗ 100, ಓಕೆ, ಮೆನಿ ನಂಬರ್ ಆಫ್ ಸೆಲ್ಸ್ ಫಾರ್ಮೇಷನ್ ಆಗಿ ಮೈಟೋಸಿಸ್ ಆಗಿ ಮಲ್ಟಿಪ್ಲೈ ಆಗಿ 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 ನಂಬರ್ ಆಫ್ ಸೆಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ.
ಸರಿನಾ? ಆ ಜಾಸ್ತಿ ಆಗಿರೋ ಸೆಲ್ಸಲ್ಲಿ ಏನಾಗುತ್ತೆ, ಒಂದಷ್ಟು ಇವಾಗ ದೇ ಗೆಟ್ ಸ್ಪೆಷಲೈಸ್ಡ್, ದೇ ಗೆಟ್ ಮಾಡಿಫೈಡ್. ಯಾಕೆಂದರೆ ಆ ಥರ ಸ್ಪೆಷಲೈಸ್ಡ್ ಮಾಡಿಫೈ ಆದರೆ ಮಾತ್ರ ದೇ ಕ್ಯಾನ್ ಬಿಕಮ್ ಸರ್ಟನ್ ಟೈಪ್ಸ್ ಆಫ್ ಟಿಶ್ಯೂಸ್ ಆರ್ ಸರ್ಟನ್ ಟೈಪ್ಸ್ ಆಫ್ ಆರ್ಗನ್ಸ್. ಆರ್ಗ್ಯಾನಿಸಮ್ನ ಫಾರ್ಮೇಷನ್ ಆಗಲಿಕ್ಕೆ ಈ ಸೆಲ್ ಡಿಫರೆನ್ಸಿಯೇಷನ್ನೇ ಹೆಲ್ಪ್ ಮಾಡೋದು. ಓಕೆ, ಒಂದೇ ಥರ ಇರೋದಲ್ವ, ಇಲ್ಲ ಅಲ್ವಾ? ಹೌದು ತಾನೆ, ಫಾರ್ಮೇಷನ್ ಆಫ್ ಆರ್ಗನ್ಸ್ ಆಗಬೇಕಲ್ವ, ಐಸ್, ಇಯರ್ಸ್, ನೋಸ್, ಇದೆಲ್ಲ ಫಾರ್ಮೇಷನ್ ಆಗಬೇಕಲ್ವಾ? ಸೊ ಸೆಲ್ಸ್ ಶುಡ್ ಗೆಟ್ ಸ್ಪೆಷಲೈಸ್ಡ್ ಆರ್ ಮಾಡಿಫೈಡ್ ಆಗಬೇಕು. ಸೊ ದಿಸ್ ಮಾಡಿಫಿಕೇಶನ್ ಅಥವಾ ಸ್ಪೆಷಲೈಸೇಷನ್ ಆಫ್ ಸೆಲ್ಸ್ ಆಗೋದು ಹೇಗೆ? ಬೈ ಅ ಪ್ರಾಸೆಸ್ ಕಾಲ್ಡ್ ಆಸ್ ಸೆಲ್ ಡಿಫರೆನ್ಸಿಯೇಷನ್. ಸೊ ಎಂಬ್ರಿಯೋಜೆನಿಸಸ್ ಇನ್ಕ್ಲೂಡ್ಸ್ ಟು ಇವೆಂಟ್, ಒನ್ ಅ ಸೆಲ್ ಡಿವಿಷನ್, ಅನದರ್ ಒನ್ ಅ ಸೆಲ್ ಡಿಫರೆನ್ಸಿಯೇಷನ್ ಅಂತ ನಾವು ಕರಿತೇವೆ. ಸರಿನಾ? ಓಕೆ, ನೌ ನೌ ಬೇಸ್ಡ್ ಆನ್, ಓಕೆ ಇದು ಆಯಿತು, ಬೇಸ್ಡ್ ಆನ್ ವೆದರ್ ದ ಝೈಗೋಟ್ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್ ಇನ್ ಎಕ್ಸ್ಟರ್ನಲ್ ಮೀಡಿಯಮ್ ಆರ್ ವೆದರ್ ದ ಝೈಗೋಟ್ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್ ಇನ್ ಇಂಟರ್ನಲ್, ಅಂದರೆ ಇಂಟರ್ನಲ್ ಫರ್ಟಿಲೈಸೇಷನ್ ಆಗುತ್ತೋ ಅಥವಾ ಝೈಗೋಟ್ನ ಫಾರ್ಮೇಷನ್ ಎಕ್ಸ್ಟರ್ನಲಿ ಆಗುತ್ತೋ, ದಟ್ ಈಸ್ ವೆದರ್ ಆನ್ ಆರ್ಗ್ಯಾನಿಸಮ್ ಗಿವ್ಸ್ ಬರ್ತ್ ಟು ಆನ್ ಆರ್ಗ್ಯಾನಿಸಮ್ ಅಥವಾ ವೆದರ್ ಇಟ್ ಲೇಸ್ ಎಗ್ಸ್. ಓಕೆ, ಈ ಬೇಸಸ್ನ ಮೇಲೆ ಐ ರಿಪೀಟ್, ಓಕೆ, ನೌ ವಿ ಆರ್ ಸ್ಟಡಿಂಗ್ ಅಬೌಟ್ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ ಬೇಸ್ಡ್ ಆನ್ ವೆದರ್ ದೇ ಆರ್ ಗಿವಿಂಗ್ ಬರ್ತ್ ಟು ಯಂಗ್ ಒನ್ಸ್ ಆರ್ ವೆದರ್ ದೇ ಆರ್ ಲೇಯಿಂಗ್ ಎಗ್ಸ್. ಇದರ ಮೇಲೆ ಹೇಗೆ ಕ್ಲಾಸಿಫೈ ಮಾಡ್ತೇವೆ ಆರ್ಗ್ಯಾನಿಸಮ್ಸ್ನ? ಟೂ ಗ್ರೂಪ್ಸ್ ಆಗಿ, ಓಕೆ, ಒನ್ ಇಸ್ ಕಾಲ್ಡ್ ಓವಿಪಾರಸ್ ಆರ್ಗ್ಯಾನಿಸಮ್ಸ್, ಅನದರ್ ಒನ್ ಇಸ್ ಕಾಲ್ಡ್ ವಿವಿಪಾರಸ್. ಓಕೆ, ಸೊ ಎಂಬ್ರಿಯೋಜೆನಿಸಸ್ ಆಗಿ ಸೆಲ್ ಡಿವಿಷನ್ ಆಗಿ ಸೆಲ್ ಡಿಫ್ರೆನ್ಸಿಯೇಷನ್ ಆಯ್ತು. ಈಗ ಈಗ ಆರ್ಗ್ಯಾನಿಸಮ್ಸ್ ಎಲ್ಲ ಫಾರ್ಮೇಷನ್ ಹಾಗಾಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಆಯಿತಾ? ಇಲ್ಲಿ ಏನಾಗುತ್ತೆ, ಆರ್ಗ್ಯಾನ್ ಪೇರೆಂಟ್ಸಿಗ ಮೊಟ್ಟೆ ಇಡ್ತಾರ ಅಥವಾ ಮರಿಗಳಿಗೆ ಜನ್ಮ ಕೊಡ್ತಾರ ಅನ್ನೋದ್ರ ಮೇಲೆ ಆರ್ಗ್ಯಾನಿಸಮ್ಸ್ ಆರ್ ಕ್ಲಾಸಿಫೈಡ್ ಇನ್ ಟು ಓವಿಪಾರಸ್ ಆ್ಯಂಡ್ ವಿವಿಪಾರಸ್ ಆರ್ಗ್ಯಾನಿಸಮ್ಸ್. ಸೊ ಓವಿಪಾರಸ್ ಆರ್ಗ್ಯಾನಿಸಮ್ಸ್ ಅಂದರೆ ಏನಾಗುತ್ತೆ ಇಲ್ಲಿ, ಆಫ್ಟರ್ ದ ಫಾರ್ಮೇಷನ್ ಆಫ್ ಸೈಗೋಟ್ ಫರ್ಟಿ, ಇದೆಲ್ಲ ಆಗುತ್ತೆ. ವಿ ನೋ ದ್ಯಾಟ್. ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಇಸ್ ರೆಪ್ಟೈಲ್ಸ್ ಮತ್ತು ಬರ್ಡ್ಸ್ ಅಲ್ವಾ? ರೆಪ್ಟೈಲ್ಸ್ ಆ್ಯಂಡ್ ಬರ್ಡ್ಸ್ ಆರ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್. ಸೊ ರೆಪ್ಟೈಲ್ಸ್ ಮತ್ತು ಬರ್ಡ್ಸಲ್ಲಿ ದ ಫರ್ಟಿಲೈಸ್ಡ್ ಝೈಗೋಟ್ ಏನಿರುತ್ತೆ, ಓಕೆ, ದ ಫರ್ಟಿಲೈಸ್ಡ್ ಎಗ್, ಓಕೆ, ಫರ್ಟಿಲೈಸ್ಡ್ ಎಗ್ ಏನಾಗುತ್ತೆ, ಇಟ್ ವಿಲ್ ಬಿ ಕವರ್ಡ್, ನಿಧಾನಕ್ಕೆ ಕವರ್ ಆಗ್ತಾ ಹೋಗುತ್ತೆ ಬೈ ಹಾರ್ಡ್ ಕ್ಯಾಲ್ಕೇರಿಯಸ್ ಶೆಲ್. ಓಕೆ, ಓವಿಪಾರಸಲ್ಲಿ ಎಕ್ಸಾಂಪಲ್ ರೆಪ್ಟೈಲ್ಸ್ ಮತ್ತು ಬರ್ಡ್ಸಲ್ಲಿ ದ ಫರ್ಟಿಲೈಸ್ಡ್ ಎಗ್, ಫರ್ಟಿಲೈಸೇಷನ್ ಆದಮೇಲೆ ದ ಫರ್ಟಿಲೈಸ್ಡ್ ಎಗ್ ಇಸ್ ನೌ ಕವರ್ಡ್ ಬೈ ಹಾರ್ಡ್ ಕ್ಯಾಲ್ಕೇರಿಯಸ್ ಶೆಲ್ ಆ್ಯಂಡ್ ಲೇಡ್ ಇನ್ ಅ ಸೇಫ್ ಪ್ಲೇಸ್ ಇನ್ ದ ಎನ್ವೈರನ್ಮೆಂಟ್. ಓಕೆ, ಒಂದು ತುಂಬ ಸೇಫ್ ಆಗಿರುವಂಥ ಜಾಗದಲ್ಲಿ ಮೊಟ್ಟೆ ಇಡತ್ತೆ, ಲೇ ಮಾಡತ್ತೆ. ಓಕೆ, ಆಫ್ಟರ್ ಕವರಿಂಗ್ ಬೈ ಹಾರ್ಡ್ ಕ್ಯಾಲ್ಕೇರಿಯೇಷನ್ ದಿ ಲೇಟ್ ಇನ್ ಅ ಸೇಫ್ ಪ್ಲೇಸ್ ಇನ್ ಎನ್ವೈರನ್ಮೆಂಟ್. ಆಮೇಲೆ ಒಂದು ಸರ್ಟನ್ ಪೀರಿಯಡ್ವರೆಗೂ ಏನು ಮಾಡಬೇಕು, ಅದನ್ನು ಇನ್ಕ್ಯೂಬೇಟ್, ಸ್ವಲ್ಪ ದಿನಗಳ ಕಾಲ ಅದನ್ನು ಇನ್ಕ್ಯೂಬೇಟ್ ಮಾಡ್ತಾ ಹೋಗಬೇಕು. ಆ ಪೀರಿಯಡ್ ಆಫ್ ಇನ್ಕ್ಯೂಬೇಷನ್ ಮುಗಿದ ಮೇಲೆ ಏನಾಗುತ್ತೆ, ಎಗ್ಸ್ ಹ್ಯಾಚ್. ಓಕೆ, ಎಗ್ಸ್ ಏನಾಗುತ್ತೆ, ಹ್ಯಾಚ್ ಆಗುತ್ತೆ. ಫೈನ್, ಸೊ ಓವಿಪಾರಸ್ ಆರ್ಗ್ಯಾನಿಸಮ್ಸ್ ಅಂದರೆ ಹೀಗೆ, ಎಕ್ಸಾಂಪಲ್ ಇಸ್ ಬರ್ಡ್ಸ್ ಆ್ಯಂಡ್ ರೆಪ್ಟೈಲ್ಸ್, ಇಲ್ಲಿ ಫರ್ಟಿಲೈಸ್ಡ್ ಎಗ್, ದೇ ಆರ್ ಕವರ್ಡ್ ಬೈ ಹಾರ್ಡ್ ಕ್ಯಾಲ್ಕೇರಿಯಸ್ ಶೆಲ್, ಒಂದು ಸೇಫ್ ಪ್ಲೇಸಲ್ಲಿ ಲೇ ಮಾಡಬೇಕು, ಲೇ ಮಾಡುತ್ತೆ ಆರ್ಗ್ಯಾನಿಸಮ್ಸ್. ಅದಾದಮೇಲೆ ಇನ್ಕ್ಯುಬೇಷನ್ ಬೇಕು, ಸರ್ಟನ್ ಪೀರಿಯಡ್ ಆಫ್ ಇನ್ಕ್ಯುಬೇಷನ್ ಇರುತ್ತೆ, ಅದಕ್ಕೆ ಆ ಇನ್ಕ್ಯುಬೇಷನ್ ಪೀರಿಯಡ್ ಮುಗಿದ ಮೇಲೆ ದ ಎಗ್ಸ್ ಹ್ಯಾಚ್. ಆಯಿತಾ? ಆದರೂ ಕೂಡ ಇಲ್ಲೂ ಏನಾಗಿರುತ್ತೆ, ಸರ್ವೈವಲ್ ಚಾನ್ಸಸ್ ಕಷ್ಟ ಇಲ್ಲಿ ಕೂಡ, ದೇ ಆರ್ ಪ್ರೋನ್ ಟು ಪ್ರಿಡೇಟರ್ಸ್. ಓಕೆನಾ? ವಿವಿಪಾರಸ್ ಆರ್ಗ್ಯಾನಿಸಮ್ಸ್ಗೆ ಬಂದಾಗ ಇಲ್ಲಿ ಯಾರು ಎಕ್ಸಾಂಪಲ್, ಮೋಸ್ಟ್ ಆಫ್ ದ ಮ್ಯಾಮಲ್ಸ್ ಅಂತ ನಾವು ಹೇಳ್ಬೋದು, ನಾವು ಕೂಡ ಹೌದು ಅಲ್ವಾ? ಮೆಜಾರಿಟಿ ಆಫ್ ದ ಮ್ಯಾಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ಸ್, ಇಲ್ಲಿ ಏನಾಗ್ತಾ ಹೋಗುತ್ತೆ, ಹ್ಯೂಮನ್ ಬೀಯಿಂಗ್ಸ್ನ ಫೀಮೇಲ್ ಬಾಡಿಯ ಒಳಗಡೆ, ಓಕೆ, ಫೀಮೇಲ್ ಬಾಡಿಯ ಒಳಗಡೆ, ಇನ್ಸೈಡ್ ಫೀಮೇಲ್ ಬಾಡಿ, ಝೈಗೋಟ್ನಿಂದ ಎಂಬ್ರಿಯೋ ಬರುತ್ತೆ, ಆಮೇಲೆ ಆರ್ಗ್ಯಾನಿಸಮ್ನ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಅಲ್ಲಿ. ಓಕೆ, ಗ್ರೋತ್, ಸರ್ಟನ್ ಪೀರಿಯಡ್ ಆಫ್ ಗ್ರೋತ್ ಫೀಮೇಲ್ನ ಬಾಡಿಯ ಒಳಗಡೆನೇ ನಡೀತಾ ಹೋಗುತ್ತೆ. ಆ ಸರ್ಟನ್ ಪೀರಿಯಡ್ ಆಫ್ ಗ್ರೋತ್ನ ರೀಚ್ ಆದ ಮೇಲೆ ದೀಸ್ ಆರ್ಗ್ಯಾನಿಸಮ್ಸ್ ದೇ ಗಿವ್ ಬರ್ತ್, ಓಕೆ, ದೇ ಗಿವ್
birth. That is, the organism gets delivered from the female body. Sarina, illi yenagutte heli? Proper embryonic care. This is very important, remember? Okay, illi yenagutte? Proper embryonic care and protection. ಹೊಟ್ಟೆಯಲ್ಲಿ ಇರುವಂತ ಮರಿಯನ್ನ ಯಾವಕ್ಕಾಗೇನು ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಲ್ವಾ? ಸಾಧ್ಯ ಇಲ್ಲ. ಸೊ ಪ್ರೊಟೆಕ್ಷನ್ ಇದೆ ತಾನೇ ಇಲ್ಲಿ? ಎಸ್, ಯಂಗ್ ಒನ್ಸ್ಗೆ. ಓಕೆ, ಸೊ ಪ್ರಾಪರ್ ಎಂಬ್ರಿಯಾನಿಕ್ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಸಿಗೋದ್ರಿಂದ ಓಕೆ ದ ಆಫ್ ಸ್ಪ್ರಿಂಗ್ಸ್ ಆಫ್ ವಿವಿ ಪ್ಯಾರಸ್ ಹ್ಯಾವ್ ಮೋರ್ ಚಾನ್ಸಸ್ ಆಫ್ ಸರ್ವೈವಲ್. ಇದನ್ನು ಗಿವ್ ರೀಸನ್ಗೆ ತುಂಬ ಪೇಪರ್ಸಲ್ಲಿ ಕೇಳಿದ್ದಾರೆ. ಚಾನ್ಸಸ್ ಆಫ್ ಸರ್ವೈವಲ್ ಆರ್ ಮೋರ್ ಫಾರ್ ಆಫ್ ಸ್ಪ್ರಿಂಗ್ಸ್ ಆಫ್ ವಿವಿ ಪ್ಯಾರಸ್. ಯಾಕೆ ಅಂತ ಕೇಳಿದ್ರೆ, ಬಿಕಾಸ್ ಆಫ್ ಪ್ರಾಪರ್ ಎಂಬ್ರಿಯಾನಿಕ್ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ದ ಚಾನ್ಸಸ್ ಆಫ್ ಸರ್ವೈವಲ್ ಆಫ್ ವಿವಿ ಪ್ಯಾರಸ್ ಆರ್ಗ್ಯಾನಿಸಮ್ಸ್ ಆರ್ ಮೋರ್ ವೆನ್ ಕಂಪೇರ್ ಟು ದ್ಯಾಟ್ ಆಫ್ ಓವಿ ಪ್ಯಾರಸ್ ಆರ್ಗ್ಯಾನಿಸಮ್ಸ್. ಐ ಹೋಪ್ ಯು ಅಂಡರ್ಸ್ಟುಡ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಫಾರ್ ಟೂ ಮಾರ್ಕ್ಸ್. ಡಿಫರೆನ್ಷಿಯೇಟ್ ಬಿಟ್ವೀನ್ ಓವಿ ಪ್ಯಾರಸ್ ಆ್ಯಂಡ್ ವಿವಿ ಪ್ಯಾರಸ್ ಅಂತ ಕೇಳ್ತಾರೆ. ಮತ್ತು ಅಡ್ವಾಂಟೇಜ್ ಕೂಡ ಕೇಳಬಹುದು. ಓಕೆ, ಓವಿ ಪ್ಯಾರಸ್ ಎಗ್ ಲೇಯಿಂಗ್, ಓಕೆನಾ? ವಿವಿ ಪ್ಯಾರಸ್ ಗಿವಿಂಗ್ ಬರ್ತ್ ಟು ಯಂಗ್ ಒನ್ಸ್. ಇಲ್ಲಿ ಝೈಗಾಟ್ ಫರ್ಟಿಲೈಸೇಷನ್ ಆದರೂ ಕೂಡ ಆಮೇಲಿನ ಡೆವಲಪ್ಮೆಂಟ್ಸ್ ಎಲ್ಲ ಹೊರಗಡೆ ಆಗ್ತಾ ಹೋಗಬೇಕು, ಮೊಟ್ಟೆ ಒಳಗೆ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಫೀಮೇಲ್ ಬಾಡಿಯ ಒಳಗಡೆ ಒಂದ್ಸತಿ ಗ್ರೋತ್ ಕಂಪ್ಲೀಟ್ ಆದರೆ ಆಮೇಲೆ ದೆ ಗಿವ್ ಬರ್ತ್ ಟು ಯಂಗ್ ಒನ್ಸ್. ಓಕೆ, ದಟ್ ಇಸ್ ಅಬೌಟ್ ಓವಿ ಪ್ಯಾರಸ್ ಆ್ಯಂಡ್ ವಿವಿ ಪ್ಯಾರಸ್ ಆರ್ಗ್ಯಾನಿಸಮ್ಸ್. Next, let us see what happens in a flowering plant. Okay, flowering plant alli post fertilization events enen agutte anta nondena. When it comes to a flowering plant, okay, when it comes to a flowering plant illi zygote annodu yavudra olagade irutte anta neevu kelidre ovule. ಓಕೆ, ಝೈಗಾಟ್ ಅನ್ನೋದ್ರ ಯಾವುದ್ರ ಒಳಗಡೆ ಇರುತ್ತೆ? ಇಲ್ಲಿ ಓವ್ಯೂಲ್, ಎಗ್ಗಿನ ಒಳಗಡೆ ಇರುತ್ತೆ. ಆಯ್ತಾ? ಫರ್ಟಿಲೈಸೇಷನ್ ಆಗ್ತಾ ಇದ್ದ ಹಾಗೆ ಇಮಿಡಿಯೇಟ್ ಫರ್ಟಿಲೈಸೇಷನ್ ಆದ ತಕ್ಷಣ ಏನಾಗಬೇಕು? ಸೆಪಲ್ಸ್ ಅಂದರೆ ಗೊತ್ತು ನಿಮಗೆ, ಫ್ಲವರಲ್ಲಿ ಗೊತ್ತಿದೆ ಅಲ್ವಾ? ಇಫ್ ದಿಸ್ ಇಸ್ ಪೆಟಲ್ಸ್ ಅಂತ ಅಂದ್ಕೊಂಡೆ, ಇಲ್ಲಿ ಕೆಳಗಡೆ ಹೀಗೆ ಗ್ರೀನ್ ಕಲರ್ದು ಇರ್ತಿತ್ತಲ್ಲ, ದಿಸ್ ಇಸ್ ಸೆಪಲ್ಸ್ ಗೊತ್ತಿದೆ ನಮಗೆ. ಇದು ಸ್ಟಾಪ್, ಸರಿನಾ? ಇದು ಸೆಪಲ್ಸ್, ಇದೇನು ಹೇಳಿ ಗೊತ್ತಿದೆ ನಮಗೆ. ಪೆಟಲ್ಸ್, ಆಮೇಲೆ ಇದು ಕೂಡ ಗೊತ್ತಿದೆ ನಮಗೆ, ಇದೇನಂತ ಹೇಳ್ತೇವೆ ನಾವು, ಸ್ಟೇಮ್. ಆಯ್ತಾ? ಇದು ಮೂರು ಕೂಡ, ಸೆಪಲ್ಸ್, ಪೆಟಲ್ಸ್, ಸ್ಟೇಮ್, ಇದು ಮೂರು ಕೂಡ ದೇ ವಿಧರ್. ವಿಧರ್ ಅಂದರೆ ಬಾಡಿ ಹೋಗುತ್ತೆ ಆ್ಯಂಡ್ ಫಾಲ್ ಆಫ್. ಓಕೆ, ಉದ್ರಿ ಹೋಗುತ್ತೆ. ಯಾವಾಗ? ಆಫ್ಟರ್ ಫರ್ಟಿಲೈಸೇಷನ್. ಓಕೆನಾ? ಸೊ ಪೋಸ್ಟ್ ಫರ್ಟಿಲೈಸೇಷನ್, ಫರ್ಟಿಲೈಸೇಷನ್ ಆದ ಮೇಲೆ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಏನಾಗುತ್ತೆ ಅಂದರೆ, ಸೆಪಲ್ಸ್ ಇದು, ಪೆಟಲ್ಸ್ ಇದು, ಸ್ಟೇಮನ್ಸ್ ಇದಿಷ್ಟು ಕೂಡ ದೇ ವಿಧರ್ ಆ್ಯಂಡ್ ದೆನ್ ದೇ ಫಾಲ್ ಆಫ್, ಬಾಡಿ ಹೋಗಿ ಉದುರಿ ಬಿಡತ್ತೆ. ಆಯ್ತಾ? ಪಿಸ್ಟಿಲ್ ಮಾತ್ರ ರಿಮೇನ್ಸ್, ಪಿಸ್ಟಿಲ್ ಮಾತ್ರ ಏನಾಗತ್ತೆ, ಉಳಿಯತ್ತೆ. ಓಕೆ, ಪಿಸ್ಟಿಲ್ ರಿಮೇನ್ಸ್ ವಿತ್ ದ ಪ್ಲಾಂಟ್, ಸರಿನಾ? ಫರ್ಟಿಲೈಸೇಷನ್ ಆದ ಮೇಲೆ ಝೈಗಾಟ್ ಡೆವಲಪ್ಸ್ ಇನ್ ಟು ಎಂಬ್ರಿಯೋ, ಸರಿನಾ? ಝೈಗಾಟ್ ಏನಾಗಿ ಡೆವಲಪ್ ಆಗ್ತಾ ಹೋಗುತ್ತೆ ಫರ್ಟಿಲೈಸೇಷನ್ ಆದಮೇಲೆ? ಎಂಬ್ರಿಯೋ. ಓವ್ಯೂಲ್ ಏನಾಗಿ ಡೆವಲಪ್ ಆಗುತ್ತೆ? ಸೀಡ್ ಆಗಿ ಡೆವಲಪ್ ಆಗುತ್ತೆ. ಓವ್ಯೂಲ್ ಯಾವುದ್ರಲ್ಲಿರುತ್ತೆ ನೆನಪಿದೆ ನಮಗೆ? ಓವರಿ. ಓವರಿ ಹಾಗಾದ್ರೆ ಏನಾಗಿ ಡೆವಲಪ್ ಆಗುತ್ತೆ? ಫ್ರೂಟ್. ಗೊತ್ತಾಯ್ತಾ? ಇದು ಕೂಡ 3 ಮಾರ್ಕ್ಸ್ಗೆ ಕೇಳಿದ್ದಾರೆ ಕ್ವೆಶ್ಚನ್ ಪೇಪರ್ಸಲ್ಲಿ. ವೆರಿ ಈಸಿ ಆನ್ಸರ್, ಸ್ವಲ್ಪ ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕಷ್ಟೇ. ಪೋಸ್ಟ್ ಫರ್ಟಿಲೈಸೇಷನ್ ಚೇಂಜಸ್ ಆದಮೇಲೆ ಝೈಗಾಟ್ ಏನು, ವಾಟ್ ಇಸ್ ದ ಫ್ಯೂಚರ್ ಆಫ್ ಝೈಗಾಟ್, ವಾಟ್ ಇಸ್ ದ ಫ್ಯೂಚರ್ ಆಫ್ ಓವ್ಯೂಲ್, ವಾಟ್ ಇಸ್ ದ ಫ್ಯೂಚರ್ ಆಫ್ ಓವರಿ ಅಂತ ಕೇಳಿದ್ರೆ, ಇಟ್ ಈಸ್ ವೆರಿ ಈಸಿ. ಫರ್ಟಿಲೈಸೇಷನ್ ಆದಮೇಲೆ ಝೈಗಾಟ್ ಎಂಬ್ರಿಯೋ ಆಗಿ ಡೆವಲಪ್ ಆಗಬೇಕು, ಓವ್ಯೂಲ್ ಸೀಡ್ ಆಗಿ ಡೆವಲಪ್ ಆಗಬೇಕು, ಓವರಿ ಫ್ರೂಟ್ ಆಗಿ ಡೆವಲಪ್ ಆಗಬೇಕು. ಆಯಿತಾ? ಈ ಫ್ರೂಟ್ ಡೆವಲಪ್ ಆಗ್ತಾ ಆಗ್ತಾ ಏನಾಗ್ತಾ ಹೋಗುತ್ತೆ ಅಂದರೆ, ಇದರ ಹೊರಗಡೆ ಒಂದು ಲೇಯರ್ ಇದೆಯಲ್ಲ, ದ್ಯಾಟ್ ಬಿಕಮ್ಸ್ ವೆರಿ ಥಿಕ್. ಆಯಿತಾ? ಇದನ್ನು ಏನಂತ ಕರೀತಾರೆ? ಫ್ರೂಟ್ ವಾಲ್ ಅಂತನಾದರೂ ಕರೀತಾರೆ, ಅಥವಾ
ಪೆರಿಕಾರ್ಡ್ ಅಂತ ಕರೀತಾರೆ. ಫ್ರೂಟ್ ವಾಲ್ ಆರ್ ಪೆರಿಕಾರ್ಪ್ ಅಂತ ಅರ್ಥ ಆಗ್ತಿದೆ ಅಲ್ವಾ? ಫರ್ಟಿಲೈಸೇಷನ್ ಆದಮೇಲೆ ಓವರಿ ಡೆವಲಪ್ಮೆಂಟ್ ಆಯ್ತಲ್ವಾ, ಓವರಿ ಏನಾಗ್ತಾ ಇದೆ ಈಗ ಫ್ರೂಟ್ ಆಗಿ ಫಾರ್ಮೇಷನ್ ಆಗ್ತಾ ಇದೆಯಲ್ವಾ ಈ ಫ್ರೂಟಿನ ಹೊರಗಡೆ. ಓಕೆ, ಔಟ್ಸೈಡ್ ಲೇಯರ್, ಔಟರ್ ಮೋಸ್ಟ್ ಲೇಯರ್, ಅದನ್ನು ನಾವೇನಂತ ಕರಿ ಪ್ರೊಟೆಕ್ಟಿವ್ ಲೇಯರ್ ಅದು. ಅದರ ಅದನ್ನು ಏನಂತ ಕರಿತೇವೆ? ಪೆರಿಕಾರ್. ಇದು ಒನ್ ಮಾರ್ಕಿಗೆ ಕೇಳ್ತಾರೆ ವಾಟ್ ಅಸ್ ಪೆರಿಕಾರ್. ಓಕೆ, ದ ವಾಲ್ ಆಫ್ ಫ್ರೂಟ್ ಇಸ್ ಕಾಲ್ಡ್ ಪೆರಿಕಾರ್. ಈಗ ಇದರೊಳಗಡೆ ಏನಿರುತ್ತೆ? ಓವ್ಯೂಲ್ಸ್ ಇರುತ್ತೆ ಅಲ್ವಾ? ಫ್ರೂಟಿನ ಒಳಗಡೆ ಏನಿರುತ್ತೆ? ಸೀಡ್ಸ್. ಎಸ್, ಸೀಡ್ಸಿನ ಒಳಗಡೆ ಏನಿರುತ್ತೆ? ಎಂಬ್ರಿಯೋ ಪ್ರೆಸೆಂಟ್ ಆಗಿರುತ್ತೆ. ಸರಿನಾ? ಯಾವಾಗ ಈ ಎಂಬ್ರಿಯೋ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗ್ತಾ ಬರುತ್ತೋ, ಓಕೆ, ಫ್ರೂಟ್ಸ್ ಹಣ್ಣಾಗತ್ತೆ, ಅದಾದಮೇಲೆ ಏನಾಗತ್ತೆ? ಸೀಡ್ಸ್ ಎಲ್ಲ ಡಿಸ್ಪರ್ಸ್ ಆಗತ್ತೆ. ಹೌದು ತಾನೆ? ದೇರ್ ವಿಲ್ ಬಿ ಡಿಸ್ಪರ್ಸಲ್ ಆಫ್ ಸೀಡ್ಸ್. ಓಕೆ, ಡಿಸ್ಪರ್ಸಲ್ ಆಫ್ ಸೀಡ್ ಆದಮೇಲೆ ಯಾವಾಗ ಫೇವರಬಲ್ ಕಂಡೀಷನ್ ಬರುತ್ತೋ ಆಗ ಸೀಡ್ಸ್ ಏನಾಗತ್ತೆ? ಜರ್ಮಿನೇಟ್ ಆಗತ್ತೆ. ಅದ್ರ ಒಳಗಡೆ ಇರುವಂಥ ಎಂಬ್ರಿಯೋ ದ್ಯಾಟ್ ವಿಲ್ ಡೆವಲಪ್ ಇನ್ ಟು ಅ ನ್ಯೂ ಪ್ಲ್ಯಾಂಟ್, ಹೊಸ ಪ್ಲ್ಯಾಂಟ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಐ ರಿಪೀಟ್, ಸೊ ದಿಸ್ ಇಸ್ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್. ಫ್ಲವರಿಂಗ್ ಪ್ಲ್ಯಾಂಟ್ಸ್ಗೆ ಬಂದಾಗ ಫರ್ಟಿಲೈಸೇಷನ್ ಆಗ್ತಿದ್ದ ಹಾಗೆ ಸೆಪಲ್ಸ್, ಪೆಟಲ್ಸ್, ಸ್ಟೇಮನ್ ಬಾಡಿ ಹೋಗುತ್ತೆ, ಉದುರು ಹೋಗುತ್ತೆ, ವಿಲ್ಟ್ ಆ್ಯಂಡ್ ದೇ ಫಾಲ್ ಆಫ್. ಆಯಿತಾ? ವೆನ್ ಇಟ್ ಕಮ್ಸ್ ಟು ಝೈಗಾಟ್, ಫರ್ಟಿಲೈಸೇಷನ್ ಆದಮೇಲೆ ಅವರು ಎಂಬ್ರಿಯೋ ಆಗ್ತಾರೆ, ಓವ್ಯೂಲ್ ಏನಾಗ್ತಾರೆ? ಸೀಡ್ಸ್ ಆಗ್ತಾರೆ. ಓವರಿ ಏನಾಗ್ತಾರೆ? ಫ್ರೂಟ್ಸ್ ಆಗಿ ಡೆವಲಪ್ ಆಗ್ತಾರೆ. ಓಕೆನಾ? ಫ್ರೂಟಿನ ಹೊರಗಡೆ ಒಂದು ಥಿಕ್ ಲೇಯರ್ ಫಾರ್ಮೇಷನ್ ಆಗುತ್ತೆ, ಅದನ್ನು ವಾಲ್ ಆಫ್ ದ ಫ್ರೂಟ್ ಪೆರಿಕಾರ್ಪ್ ಅಂತ ನಾವು ಕರಿತೇವೆ. ಫ್ರೂಟಿನ ಒಳಗಡೆ ಸೀಡ್ಸ್ ಇದೆ, ಸೀಡಿನ ಒಳಗಡೆ ಈಗ ಎಂಬ್ರಿಯೋ ಇದೆ. ಆಯಿತಾ? ಕಂಪ್ಲೀಟ್ ಡೆವಲಪ್ಮೆಂಟ್ ಆದಮೇಲೆ ಸೀಡ್ಸ್ ಎಲ್ಲ ಏನಾಗ್ತಾ ಹೋಗುತ್ತೆ? ಡಿಸ್ಪರ್ಸ್, ಬೇರೆ ಬೇರೆ ಜಾಗಕ್ಕೆ ಡಿಸ್ಪರ್ಸ್, ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗ್ತಾರೆ. ಆಯಿತಾ? ಅದಾದಮೇಲೆ ಏನಾಗುತ್ತೆ? ಫೇವರೇಬಲ್ ಕಂಡೀಷನ್ಸ್ ಬಂದಾಗ ಸೀಡ್ಸ್ ಜರ್ಮಿನೇಟ್ ಆಗಿ ಒಳಗಡೆ ಇದ್ದಂಥ ಎಂಬ್ರಿಯೋನೇ ನೆಕ್ಸ್ಟ್ ಹೊಸ ಪ್ಲ್ಯಾಂಟ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ದ್ಯಾಟ್ ಕಂಪ್ಲೀಟ್ಸ್ ದ ಫಸ್ಟ್ ಚಾಪ್ಟರ್, ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್. ಸೊ ದಿಸ್ ಇಸ್ ಅ ವೆರಿ ಈಸಿ ಚಾಪ್ಟರ್. ಯಟ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವೆಶನ್, ತುಂಬ ಟ್ರಿಕಿ ಕ್ವೆಶನ್ಸ್ ಕೂಡ ಬರ್ತಾ ಇರುತ್ತೆ. ಸೊ ಒನ್ ಥಿಂಗ್, ರೀಡ್ NCERT ಲೈನ್ ಬೈ ಲೈನ್ ಓದ್ತಾ ಹೋಗಿ ಪ್ರಾಸೆಸಸ್ನ ಅರ್ಥ ಮಾಡ್ಕೊಳ್ಳಿ. ತುಂಬ ಆರ್ಗನೈಸ್ಡ್ ಆಗಿದೆ ಈ ಚಾಪ್ಟರ್. ಫಸ್ಟಿಗೆ ಎಸೆಕ್ಷುವಲ್ ಸೆಕ್ಷುವಲ್ ಡಿಫ್ರೆನ್ಸಸ್ನ ಕಲಿತೇವೆ, ಆಮೇಲೆ ಸೆಕ್ಷುವಲ್ ರೀಪ್ರೊಡಕ್ಷನ್ ಕೆಲವು ಟೈಪ್ಸನ್ನು ಕಲ್ತಿದ್ದೇವೆ, ಅದರ ಎಕ್ಸಾಂಪಲ್ಸ್ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಅದಾದಮೇಲೆ ಸೆಕ್ಷುವಲ್ ರೀಪ್ರೊಡಕ್ಷನ್ಗೆ ಬರ್ತೇವೆ, ಅಲ್ಲಿ ಆರ್ಗ್ಯಾನಿಸಮ್ ತೋರಿಸುವ ಫೇಸಸ್, ಆಮೇಲೆ ಇವೆಂಟ್ಸ್ ಅಂತ ಬರುತ್ತೆ. ಇವೆಂಟ್ಸಲ್ಲಿ ಪ್ರೀ ಫರ್ಟಿಲೈಸೇಷನಲ್ಲಿ ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕು, ಗ್ಯಾಮೆಟನ್ನು ಟ್ರಾನ್ಸ್ಫರ್ ಆಗಬೇಕು, ಆಮೇಲೆ ಏನಾಗಬೇಕು, ಎರಡು ಹತ್ತಿರ ಬಂದಮೇಲೆ ಸೆಕೆಂಡ್ ಸ್ಟೆಪ್ ಇಸ್ ಫರ್ಟಿಲೈಸೇಷನ್ ಆಗಬೇಕು. ಫರ್ಟಿಲೈಸೇಷನ್ ಆದಮೇಲೆ ಥರ್ಡ್ ಸ್ಟೆಪ್ ಏನು ಬರುತ್ತೆ? ಪೋಸ್ಟ್ ಫರ್ಟಿಲೈಸೇಷನ್, ಅಲ್ಲಿ ಝೈಗಾಟ್ ಡೆವಲಪ್ಮೆಂಟ್ ಆಗಬೇಕು, ಎಂಬ್ರಿಯೋಜೆನಸಿಸ್ ಫಾರ್ಮೇಷನ್, ಎಂಬ್ರಿಯೋಜೆನಸಿಸ್ ಆಗಬೇಕು. ಓಕೆನಾ? ಸರಿ, ಸೊ ಲೆಟ್ ಅಸ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಸೆಷನ್ ವಿತ್ ಅ ನ್ಯೂ ಚಾಪ್ಟರ್. ಪ್ಲೀಸ್ ಡೋಂಟ್ ವೇಸ್ಟ್ ಟೈಮ್, ಸ್ಟಡಿ ಹಾರ್ಡ್. ಥ್ಯಾಂಕ್ ಯು.